ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯೇ ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕ ನೋಡೇನಾಗಿರುತ್ತ ಯೇಸು ಕೃಷ್ಣ ನಮ್ದಲು ಒಂದೇ ಸೋಸ್ತಾ ದೇವರೊಂದು ಕರ್ಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ್ರು ಮಹಾ ಮಹಾಕೃಪೆಗಾಗಿ ದೇವ್ರಿಗೆ ಕುರ್ತಾ ತರಳೋನಗನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಇವತ್ತಿನ ಪಾಠ ನಿಮ್ಗೆಲ್ಲರಿಗೂ ಗ್ರೂಪಲ್ಲಿ ಹಾಕಿದಂತ ರೀತಿಲಿ ಏನ್ರಿ ಒಂದು ಭಾಷೆಗಳು ಅದರ ಸೊ ಇದನ್ನ ನಾವು ಯಾಕೆ ಇವಾಗ ಧ್ಯಾನ ಮಾಡ್ಬೇಕು ಅಂತ ನೋಡ್ಬೇಕ್ರೆ ಇವಾಗ ಹೆಚ್ಚಿನಾಗಿರೋಂಥ ಒಂದು ದೊಡ್ಡ ದೊಡ್ಡ ಕೂಟಗಳ ನಾವು ನೋಡ್ಬೋದು ಅದರ ಈ ಕೂಟಗಳಲ್ಲಿ ಅನೇಕ ಒಂದು ಅದ್ಭುತಗಳು ಅನೇಕ ಒಂದು ಸೂಚಕ ಕಾರ್ಯಗಳಾಗ್ತದೆ ಎಷ್ಟೋ ಜನಗಳಿಗೆ ಏನ್ರಿ ಕೈ ಕಾಲದವ್ರಿಗೆ ಕೈ ಕಾಲು ಬರ್ತದೆ ಅದರ ಅನಾರೋಗ್ಯದಲ್ಲಿರೋರಿಗೆಲ್ಲ ಕಾಯಿಲೆಗಳ ವಾಸಿ ಆಗ್ತಾರೆ ಅದು ಮಾತ್ರ ಅಲ್ಲ ಈ ಒಂದು ಕೂಟಗಳಲ್ಲಿ ಏನ್ರಿ ಈ ಒಂದು ಅದ್ಭುತದ ಜೊತೆಗೆ ಏನ್ರಿ ಅನ್ಯ ಭಾಷೆಗಳು ಕೂಡ ಮಾತ್ರ ಏನು ಮಾಡ್ತೀವಿ ನೋಡ್ತೀನಿ ಸರಿ ಹಂಗಾರೆ ಇದ್ರ ಬಗ್ಗೆ ನಾವು ಸತ್ಯವೇದ ತಿಳ್ಕೊಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾಕಪ್ಪ ಇಂಪಾರ್ಟೆಂಟು ಅಂತಂದ್ರೆ ಈ ಒಂದು ಕಾರ್ಯಗಳ ಬಗ್ಗೆ ಯೇಸು ಕ್ರಿಸ್ ಏನು ಮಾಡಿದ್ದಾರೆ ನಮಗೆ ಮಾತಾಡಿದ್ರೆ ನಮ್ಗೆ ಏನಾಗಿದೆ ಚೆನ್ನಾಗಿ ಗೊತ್ತಿದೆ ಅದರ ಸೊ ಅಂದ್ರೆ ಯೇಸು ಕ್ರಿಸ್ ಸತ್ಯವೇಧದಲ್ಲಿ ಏನ್ ಮಾತಾಡಿದಾರೆ ಇದ್ರ ಬಗ್ಗೆ ಅಂತ ನಾವು ವಾಕ್ಯದ ಮುಖಾಂತರ ಮಾಡೋದು ನೋಡೋಣ ಅದರ ಸೊ ಅದಕ್ಕೆ ಈ ಒಂದು ಪಾಠ ಆಕ್ಚುಲಿ ಏನಾಗಿರ್ತಾರೆ ಅಂದ್ರೆ ಎರಡು ಭಾಗವಾಗಿರ್ತಾರೆ ಓಕೆನ್ರಾ ಚೆನ್ನಾಗಿ ಯಾಕೆ ಇಟ್ಕೊಳ್ಳಿ ಇವತ್ತು ಒಂದು ಭಾಗ ಇರ್ತಾರೆ ಸಮಯ ಸಾಲದಿರೋದ್ರಿಂದ ಇದು ನೆಕ್ಸ್ಟ್ ವಾರ ಕೂಡ ನಾವೇನು ಮಾಡ್ತೀರಿ ಕಂಟಿನ್ಯೂ ಮಾಡ್ತೀರಿ ಅದರ ಸದಿಂದ ನೋಡ್ಬೇಕ್ರೆ ಆ ಈ ವಾರ ಬರೀ ಅನ್ಯ ಭಾಷೆಗಳಿರ್ತಾರೆ ಮುಂದೆ ಬರುವಂಥ ವಾರದಲ್ಲಿ ನಮ್ಮನ್ರಿ ಅದ್ಭುತಗಳು ಸೂಚಕ ಕಾರ್ಯಗಳು ಅದರ ದೀರ್ಘದರ್ಶನಗಳು ದರ್ಶನಗಳು ಪ್ರವಾದನೆಗಳು ಇದ್ರ ಬಗ್ಗೆ ಏನು ಮಾಡೋಣ ಮುಂದಿನ ವಾರದಲ್ಲಿ ಏನು ಮಾಡೋಣ ಅದರ ಇವಾಗ ಏನಪ್ಪಾ ಅಂದರೆ ಅನ್ಯ ಭಾಷೆಗಳ ಬಗ್ಗೆ ಏನ್ ಮಾಡೋಣ ನಾವು ನೋಡೋಣ ಸರಿ ಇದ್ರ ಬಗ್ಗೆ ನಾವು ಯಾಕೆ ಓದ್ಬೇಕು ಅಂತಂದ್ರೆ ನಮ್ಮ ರಕ್ಷಕನಾಗಿಂತ ಯೇಸು ಕ್ರಿಸ್ತು ಕೆಲವೊಂದು ಮಾತುಗಳನ್ನ ಹೇಳ್ತಾರೆ ಓದ ನೋಡಿದ್ದೀನಿ ಯಾರಪ್ಪ ಅಂದ್ರೆ ಮತ್ತೆ ಏಳನೇ ಅಧ್ಯಾಯ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರು ದಯವಿಟ್ಟು ಯಾರು ಓದ್ತೀರಾ ಸಹೋದರ ಸೋದರಿಗಳು ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು ಸೊ ಅದ್ಗೆ ಪ್ರೀತಿ ಅಂತ ಸೋದರಗಳೇ ಇಲ್ಲಿ ಏಸು ಕ್ರಿಸ್ತು ನಮ್ಗೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಧರ್ಮ ನಿಂದ ಕರೇ ನನ್ನಿಂದ ಏನ್ ಮಾಡಿದೀವಿ ಬಿಟ್ಟು ತೊಲಗೋಗಿರಿ ಅಂತ ಹೇಳ್ತಾರೆ ಯಾಕಂತಂದ್ರೆ ಸ್ವಾಮಿ ಸ್ವಾಮಿ ಅನ್ನೋರ್ ಎಲ್ಲರೂ ಪರ್ಲೋಕು ರಾಜಕೀನಾಗಲ್ಲ ಹೋಗಲ್ಲ ಅಂತ ಹೇಳ್ತಾರೆ ನಾವು ಇವಾಗ ಯೇಸು ಸ್ವಾಮಿ ಅಂತ ಹೇಳೋದು ಯಾರಪ್ಪ ಅಂದ್ರೆ ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸ್ ಹೇಳೋದು ಬೇರೆ ಯಾರಲ್ಲ ಕ್ರಿಶ್ಚಿಯನ್ಸ್ ಬಗ್ಗೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಏನ್ರಿ ಏನ್ರಿ ಎಲ್ಲಾರು ಪರ್ಲೋಕ ರಾಜ್ಯಕ್ಕೆ ಹೋಗೋದಕ್ಕೇನಿಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದ್ರ ಅದಕ್ಕೆ ಎಷ್ಟೋ ಜನಗಳು ಆ ದಿನದಲ್ಲಿ ಬಂದೇನು ಹೇಳ್ತಾರೆ ಸ್ವಾಮಿ ಅಯ್ಯೋ ಏನಾಗ್ ಅಂದ್ಬಿಟ್ರಿ ನಾನು ನಿನ್ನೆಸಲ್ಲಿ ಏನ್ ಮಾಡಿದೀನಿ ಅದ್ಭುತ ಕಾರ್ಯಗಳು ಮಾಡಿದೀನಿ ನಿನ್ನೆನ್ಸಲ್ಲಿ ಸೂಚಕ ಕಾರ್ಯಗಳು ಮಾಡಿದೀನಿ ಅದನ್ನ ನಿನ್ನೆಸಲ್ಲಿ ದೆವ್ವಗಳನ್ನ ಓಡಿಸಿದಿ ಅಂತ ಹೇಳ್ತಾರೆ ಇವೆಲ್ಲ ಯಾರು ಮಾಡೋದು ಕ್ರಿಶ್ಚಿಯನ್ಸ್ ಮಾಡೋದು ಕ್ರೈಸ್ತವರ್ಗಳೇ ಮಾಡೋದು ಯೇಸು ಕ್ರಿಸ್ನಲ್ಲಿ ಅದ್ರ ಹಂಗಿರ್ಬೇಕಾದ್ರೆ ಅವ್ರಿಗೆ ಏಸು ಕ್ರಿಸ್ತು ಕೊಡೋಂತ ಉತ್ತರ ಏನಪ್ಪಾ ಅಂದ್ರೆ ತೊಲಗಿ ಹೋಗಿರಿ ಧರ್ಮ ಮೀರಿ ನಡೆಯೋರೇ ಅಂತ ಹೇಳ್ತಾರೆ ವ್ಯೋಸ್ಥೆ ಮಾಡ್ರಿ ಯೇಸು ಕ್ರಿಸ್ತನ ಹೆಸರಲ್ಲಿ ಮಾಡೋಂಥ ಅದ್ಭುತಗಳನ್ನ ಸೂಚಕ ಕಾರ್ಯಗಳನ್ನ ದೆವ್ವಗಳನ್ನ ಓಡಿಸೋದ್ನ ಏನ್ರಿ ದೊಡ್ಡ ದೊಡ್ಡ ಮಹತ್ವ ಕಾರ್ಯಗಳನ್ನ ಮಾಡೋದ್ನೇ ಏಸು ಕ್ರಿಸ್ತು ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಈ ವಾಕ್ಯದಲ್ಲಿ ಮಾಡ್ತಾರೆ ಹೇಳ್ತಾರೆ ಯೇಸು ಕ್ರಿಸ್ತಿನೇ ಮಾಡ್ದಲ್ಲ ಮತ್ತೆ ಯೇಸು ಕ್ರಿಸ್ತೇನೆ ಮಾಡೋಕ್ಕೂ ಕೂಡ ಹೇಳ್ದಲ್ಲ ಮತ್ತೆ ಇದು ಯಾಕೆ ಹಿಂಗೆ ಹೇಳ್ತಾರೆ ಅಂತ ಹೇಳ್ಬೇಕಾರೆ ಒಂದ್ ಕಡೆ ಮಾಡು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಾಡಿದ್ರೆ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ದ ಅಂತ ಹೇಳ್ತಾರೆ ಹಾಗಿರ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರೂಪಗಳೇ ಇದರಲ್ಲಿ ನಾವು ಯಾವ ಒಂದು ಗೊಂದಲಕ್ಕೆ ಸಿಗಾಕೊಂತೀವಿ ಹಂಗಾರೆ ಇದನ್ನ ನಾವು ಅಂಗೀಕಾರ ಮಾಡಬೇಕೋ ಬೇಡವೋ ಅಂತ ಒಂದು ಪ್ರಶ್ನೆ ಬರ್ತಾರೆ ಹಂಗಾರೆ ಇದು ಮಾಡಬೇಕು ಅಥವಾ ಮಾಡಬಾರ್ದು ಅಂತಂದ್ರೆ ಇದನ್ನ ನಿರ್ಧಾರ ನಾವು ಏನು ಮಾಡಬೇಕು ಸತ್ಯವೇದ ಅಂತ ತಗೊಬೇಕು ಹೇಗೆ ತೊಗೊಳ್ಬೇಕು ಅಂದ್ರೆ ನಾವು ಸತ್ಯವೇದನ ಕೂತ್ಕೊಂಡು ಏನು ಮಾಡ್ತಾವ್ ಇವಾಗ ಓದ್ಬೇಕು ಸತ್ಯವೇದನ ಓದಿದ್ರೆ ನಮಗೆ ಕ್ಲೀನ್ ಆಗಿ ಏನಾಗ್ತಾರೆ ಇವಾಗ ಬಹು ಸ್ಪಷ್ಟವಾಗಿ ಇವಾಗ ಅರ್ಥ ಆಗ್ತಾರೆ ಅಲ್ವ ಸರಿ ಅದಕ್ಕೆ ಇನ್ನೊಂದು ವಾಕ್ಯ ಕೂಡ ಓದೋ ನೋಡಿದ್ರಿ ಮತ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ನಾ ನಾಲ್ಕನೇ ವಾಕ್ಯ ಮ್ಯಾಥ್ಯೂ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಓದಿ ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದ ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ನೋಡ್ರ ನೋಡಿ ಎಷ್ಟ್ ಚೆನ್ನಾಗಿ ಹೇಳ್ತಾರಂತೆ ಸುಳ್ಳು ಕ್ರಿಸ್ತವರು ಸುಳ್ಳು ಪ್ರವಾದಿಗಳ್ ಬಂದು ಏನ್ ಮಾಡ್ತಾರಂತೆ ಅವ್ರು ಹ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು ಹೇಗಿರ್ತಾರಪ್ಪ ಅಂದ್ರೆ ಸಾಧ್ಯವಾದ್ರೆ ನಿಜವಾದ ದೇವ್ರ ಮಕ್ಕಳು ಕೂಡ ಮೋಸ ಲೆವೆಲ್ ಅಲ್ಲಿ ಏನಾಗಿರ್ತಂತೆ ಇಡ್ತಂತೆ ನಂಬ ತಕ್ಕಾಗಿ ಇರ್ತಾರಂತೆ ಅಲ್ವರ ಏನ್ರಿ ಆದ್ರೆ ಖುಷಿ ಅಂತ ಅಂತನ್ಬಿಟ್ರು ಇದನ್ನ ಮಾಡೋರ್ ಎಲ್ಲಾರು ದೇವ್ರ ಮಕ್ಳಲ್ಲ ಅಂತನ್ಬಿಟ್ರಿ ಸುಳ್ಳು ಪ್ರವಾದಿಗಳು ಸುಳ್ಳು ಕ್ರಿಸ್ತವರು ಹೇಳಿದ್ರು ಹೇಳ್ರೆ ಸುಳ್ಳು ಕೂಡ ಐತೆ ರೀ ಅಲ್ವರ ಹಂಗ್ರೆ ನಿಜವಾದ ಏನಂತ ನಾವೇ ಇವಾಗ ತಿಳ್ಕೊಬೇಕು ಅಲ್ವರ ಇವಾಗ ಒಂದ್ ನೋಟು ಡೂಪ್ಲಿಕೇಟಾ ಒರ್ಜಿನಲ್ ಅಂತ ತಿಳ್ಕೊಂಡಿಂತ ಮುಂಚೆ ಅದ ಡಿಫ್ರೆನ್ಸಿಯೇಷನ್ ಕಂಡಿಡ್ಬೇಕು ಅಂದ್ರೆ ನಮೇ ಗೊತ್ತಾ ಒರ್ಜಿನಲ್ ಬಗ್ಗೆ ತಿಳ್ಕೊಬೇಕು ಅವಾಗೆ ಡೂಪ್ಲಿಕೇಟ್ ಬಗ್ಗೆ ನಮ್ಗೆ ಏನಾಗೋದ್ ಏನು ಗೊತ್ತಾಗೋದು ಅಲ್ವ ಅದಕ್ಕೆ ಅವ್ರ ಒರಿಜಿನಲ್ ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಡೂಪ್ಲಿಕೇಟ್ ಐಡೆಂಟಿಫೈ ಮಾಡ್ಬೋದು ಇಲ್ಲ ಅಂದರೆ ನಮ್ಗೆ ಏನಾಗಲ್ಲ ಏನು ನಮಗೆ ಗೊತ್ತಾಗೋದಿಲ್ಲ ಅಲ್ವ ಬರೀ ಡೂಪ್ಲಿಕೇಟ್ ಬಗ್ಗೆ ಏನು ತಿಳ್ಕೊತ ಇದ್ರೆ ಅವಾಗ ಏನು ಮಾಡ್ತೀವಿ ನಾವು ಒರಿಜಿನಲ್ ಡುಪ್ಲಿಕೇಟ್ ಅಂತ ತಿಳ್ಕೊಂಬ್ರಿ ಒರಿಜಿನಲ್ ತಿನ್ಕೊಳ ತುಂಬ ಇಂಪಾರ್ಟೆಂಟ್ ರೀ ಅದಕ್ಕೆ ನಾವೇನಪ್ಪ ಮಾಡೋಣ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುರುಗಳೇ ಅನ್ಯ ಭಾಷೆ ಅದ್ಭುತಗಳು ಅದರ ದರ್ಶನಗಳು ಅದರ ಪ್ರವಾದನೆಗಳು ಸತ್ಯ ಏನು ಹೇಳ್ತದೆ ಇದಕ್ಕೆಲ್ಲ ಅಂತ ನಾವೇನ್ ಮಾಡೋಣ ನಾವು ನೋಡೋಣ ಅಲ್ರ ಯಾಕಪ್ಪ ಅಂದ್ರೆ ಇವತ್ತು ಈ ಕೆಲಸಗಳು ಬರೀ ಪೆಂಟಿ ಅಲ್ಲಿ ಮಾತ್ರ ಅಲ್ಲ ರೀ ಎಲ್ಲಾ ಸಭೆಗಳಲ್ಲಿ ನಡೀತದೆ ಇವತ್ತು ಅದರ ಇವನ್ ರೋಮನ್ ಕ್ಯಾತ್ಲಿಕಲ್ ಕೂಡ ನಡೀತದೆ ಅಂತೀನಿ ಅಲ್ದರ ಏನೇ ಅದಕ್ಕೆ ಇವಾಗ ಯಾವುದು ಹೆಂಗ್ ನಡೀತದೆ ಎಲ್ಲಿ ಯಾವ್ ಸತ್ಯ ನಾವೇನು ಮಾಡಬೇಕು ನಾವು ಕರೆಕ್ಟ್ ನಾವು ತಿಳ್ಕೊಬೇಕು ಅಲ್ದರ ಸೊ ಅದಕ್ಕೆ ಸಾಮಾನ್ಯವಾಗಿ ಫಸ್ಟ್ ನಾವೇನ್ ಮಾಡೋಣ ಇವತ್ತು ಬರೀ ಅನ್ಯ ಭಾಷೆ ಬಗ್ಗೆ ನೋಡೋಣ ಸಿ ಅನ್ಯ ಭಾಷೆ ಅಂದ್ರೆ ಏನು ಅಲ್ವರ ಅನ್ಯ ಭಾಷೆ ಏನ್ರಿನ್ರಿ ಆ ಅದು ಪವಿತ್ರ ಆತ್ಮ ಬರೀತವರಾಗಿ ನಾವು ದೇವರು ಮಾತುಗಳು ಬಾಯಿಂದ ಬಂದ ಅವಾಗ ಏನ್ರಿ ತಾನಷ್ಟಕ್ ತಾನೇ ಬರುವಂಥದ್ದು ಏನ್ರಿ ಅನ್ಯ ಭಾಷೆಗಳು ಅಲ್ವರ ಅದಕ್ಕೆ ಅನ್ಯ ಏನ್ರಿ ಶಿವ ಹೊರಗಿ ಹೊರಗಿ ಬರಬರವಾ ಅಂತ ಹೇಳೋದೇನ್ರಿ ಅನ್ಯ ಭಾಷೆ ದೇವರು ಪವಿತ್ರ ಆತ್ಮ ಬರೀತವಾಗೆ ಪವಿತ್ರಾತ್ಮ ನಮ್ ಹೆಂಗೆ ನುಡಿಗಳು ಕೊಡ್ತಾರ ಅದರ ಮಾತಾಡೋದೇನ್ರಿ ಅನ್ಯ ಭಾಷೆ ಅದಕ್ಕೆ ಅನ್ಯ ಭಾಷೆಯಿಂದ ಯಾರು ಮಾತಾಡ್ತಾರೋ ಪವಿತ್ರಾತ್ಮನಿಂದ ಭರಿತವರಾಗಿದ್ದಾರೆ ಅಂತೇನ್ರಿ ಒಂದು ಸೂಚನೆ ಅಲ್ದರ ಸೊ ಅದಿಗೆ ಏನ್ರಿ ಅದಕ್ಕೆ ಎಲ್ಲಾರ್ಗು ಏನೋ ಆಸೆ ಅಂದ್ರೆ ಯೋ ನಾನು ಅನ್ಯ ಭಾಷೆಯಲ್ಲಿ ಮಾತಾಡ್ಬೇಕು ಪವಿತ್ರ ಆತ್ಮ ತುಂಬಿದೀನಿ ಅಂತ ಅಂದ್ಬಿಟ್ಟು ಸೂಚನೆ ಏನಪ್ಪ ಅಂದ್ರೆ ಅನ್ಯ ಭಾಷೆ ಮಾತಾಡ್ಬೇಕು ಅಂತ ಅಂದ್ಬಿಟ್ಟಲ್ರ ಆದ್ರೆ ಸತ್ಯವೇದದಲ್ಲಿ ಏನ್ ಹೇಳ್ತಾರೆ ಏ ಎಲ್ಲರೂ ಮಾತಾಡ್ಬೋದು ಅನ್ಯ ಭಾಷೆ ಆ ಅಂತ ಅವ್ನು ಪ್ರಶ್ನೆ ಹಾಕಿದ್ರೆ ಸತ್ಯವೇದ ಏನು ಉತ್ತರ ಕೊಡ್ತಾರೆ ಓದ ನೋಡಿ ಒಂದನೇ ಕುರೆಂತ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತನೇ ವಾಕ್ಯ ಎಲ್ಲರೂ ಪ್ರವಾದಿ ಎಲ್ಲರೂ ಅಪೋಸ್ತಲರೋ ಎಲ್ಲರೂ ಪ್ರವಾದಿಗಳೋ ಎಲ್ಲರೂ ಉಪದೇಶಕರೋ ಎಲ್ಲರೂ ಮಹತ್ಕಾರಗಳನ್ನು ಮಾಡುವರೋ ರೋಗವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟೋ ಎಲ್ಲರೂ ವಾಣಿಗಳನ್ನಾಡುವರೋ ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಉಂಟು ನಿಮಗೆ ತೋರಿಸುತ್ತೇನೆ ನೋಡ್ರ ಅದೇ ಅಂತ ಎಲ್ಲರೂ ಮಾತಾಡಬಹುದಾ ಅಂತ ಒಂದು ಪ್ರಶ್ನೆ ಆಗ್ತಾರ ನಿಂಗಿ ನೀವು ಎಲ್ಲರಿಗೂ ಇಲ್ಲಪ್ಪ ಇದು ನೀದ್ ಅಲ್ಲ ರೀ ಈ ಎಲ್ಲರೂ ಆಗಲ್ಲ ಇದು ಅಲ್ಲರ ಹಾಗಾದ್ರೆ ಎಲ್ಲರಿಗೂ ಇರ್ಬೇಕು ಅಂತ ಏನಿಲ್ಲ ಅವಶ್ಯಕತೆ ಇಲ್ಲ ಅದನ್ನೇ ಅಪ್ಪ ಅಷ್ಟು ಹೇಳ್ತಾರೆ ಇವನು ಎಲ್ಲರೂ ಪ್ರವಾದಿಗಳ ಎಲ್ಲರೂ ಏನ್ರಿ ಹ ಅನ್ಯಾಯ ಭಾಷೆ ಮಾತಾಡ್ತಾರ ಎಲ್ಲ ವಾಣಿಗಡನ್ನಾಡ್ಬೋದಾ ಇಲ್ಲ ಹಂಗಾರೆ ಎಲ್ಲಾರ್ಗೂ ಏನಿಲ್ಲ ಈ ವರಗಳು ಇಲ್ಲ ಎಲ್ಲಾರು ಇದನ್ನ ಆಗಲ್ಲ ರೀ ಅದನ್ನೇ ಬಹು ಸ್ಪಷ್ಟವಾಗಿ ಏನ್ ಮಾಡೋದು ಅಪೋಸ್ಲಿ ಬೋಲ್ ಹೇಳೋದು ಅಂಗಂತ ಪವಿತ್ರಾತ್ಮ ಇಲ್ಲ ಅಂತ ಅರ್ಥ ಇಲ್ಲ ರೀ ಅದಕ್ಕೆ ಮೂವತ್ತಲ್ಲಿ ಹೇಳ್ತಾರೆ ಇವುಗಳೆಲ್ಲ ಏನ್ರಿ ಶ್ರೇಷ್ಠ ವರವನ್ನು ನೀವು ಆಸಕ್ತಿನ ಅಪೇಕ್ಷಿಸ್ರಿ ಇವೆಲ್ಲ ಎಲ್ಲಾ ಇಂಪಾರ್ಟೆಂಟು ಇದಕ್ಕಿಂತ ತುಂಬಾ ಮುಖ್ಯವಾಗಿರೋದೊಂದು ಇಂಪಾರ್ಟೆಂಟ್ ಇದೆ ಅದನ್ನ ಏನ್ ಮಾಡಿ ನೀವು ಆಸಕ್ತಿಯಿಂದ ನೀವು ಅಪೇಕ್ಷಿಸ್ರಿ ಆ ಮಾರ್ಗ ನಿಮಗೆ ನೋಡಿಸ್ತೀನಿ ಬನ್ನಿ ಅಂತ ಹೇಳ್ತಾರೆ ಹಾಗಾದ್ರೆ ಇದು ಇಂಪಾರ್ಟೆಂಟ್ ಅಲ್ಲ ಇದು ಇದು ಇರಲೇಬೇಕು ಅಂತಿಲ್ಲ ರೀ ಆಮೇಲೆ ಇದೇನರಲ್ಲ ಇದು ಇಂಪಾರ್ಟೆಂಟ್ ಅಲ್ಲ ರೀ ಅದೇ ಏನಲ್ಲ ಅಪೋಸ್ಟ್ ಟಿಪ್ಪು ಚೆನ್ನಾಗಿ ಯಾತ್ನ ಇಟ್ಕೊಳ್ಳಿ ಇದು ಇರಬಾರ್ದು ಅಂತಲ್ಲ ಅದೇ ಇರಲೇಬೇಕು ಇಲ್ಲ ರೀ ಅಲ್ವರ ಆಮೇಲೆ ಏನ್ರಿ ಹಾ ಇದಿಲ್ಲ ಅಂತಂದ್ರೆ ಪವಿತ್ರಾತ್ಮ ಇಲ್ಲ ಅಂತಲ್ಲ ರೀ ಅದನ್ನ ಹೇಳ್ತಲ್ಲ ಅಪೋಸ್ಟ್ ಟಿಪ್ಪು ನೋಡಪ್ಪ ಇದು ಓಕೆ ಆದರೆ ಇದಕ್ಕಿಂತ ಬೆಟರ್ ಆಗಿರ ಅಂತ ನೋಡ್ತೀನಿ ನೋಡ್ಬೇಕು ಚೆನ್ನಾಗಿರೋದ್ ಬೇಕಾ ಉತ್ಕೃಷ್ಟವಾಗಿರೋದ್ ಬಾ ಉತ್ಕೃಷ್ಟವಾಗಿರಬೇಕು ಇಂಗ್ಲೀಷ್ ಹೇಳ್ತಾರೆ ವಿಚ್ ವನ್ ವಾಂಟ್ ಈ ವಾಂಟ್ ಏನ್ರಿ ಗುಡ್ ಬೆಟರ್ ಆರ್ ಬೆಸ್ಟ್ ಅಂತಂದ್ರೆ ಬೆಸ್ಟ್ ಅಂದ್ರ ವೆರಿ ಬೆಸ್ಟ್ ಟಾಪ್ ಮೋಸ್ಟ್ ಒನ್ ಅಂದ್ರೆ ಅದನ್ನೇ ಹೇಳೋದು ಅದನ್ನೇ ಹೇಳ್ತಾರೆ ಅದನ್ನ ನೋಡಿನಿಂದ ಏನಪ್ಪ ಅದು ಎಲ್ಲದ್ಕಿಂತ ಉನ್ನತವಾಗಿರೋದು ಯಾವುದು ಎಲ್ಲದಕ್ಕಿಂತ ಬೆಟರ್ ಆಗಿರೋದು ಯಾವುದು ಓದಿ ಅಂತೀರಿ ಒಂದೇ ಕುರಿ ಅಂತ ಹದಿಮೂರು ಒಂದು ಇವಾಗ ಒಂದೇ ಕುರಿ ಅಂತ ಹನ್ನೆರಡು ಮೂವತ್ತೊಂದ್ ಮುಗಿಸಿದಲ್ಲ ಬದಾರ್ ಹಂಗೆ ಕಂಟಿನ್ಯೂ ಮಾಡಿ ಏನ್ ಬರ್ತಾರೆ ಓದಿ ಬದಾರ್ ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ ಹಾ ನೋಡ್ರ ಅಪೋಸ್ಟ್ಲು ಪೌಲ್ ಏನಪ್ಪಾ ಹೇಳ್ತಾರಂದ್ರೆ ಒಂದನೇ ಕುರಿ ಅಂತ ಹನ್ನೆರಡನೇ ದಾಟಿ ಹದಿಮೂರನೇ ಬರ್ತಾರೆ ಈ ಚಾಪ್ಟರ್ ಡಿವಿಷನ್ ಎಲ್ಲ ನಮ್ಮ ನಾವು ಮಾಡಿರೋ ಮನುಷ್ಯರು ಅಪೋಸ್ಟ್ಲು ಪೋಲ್ ಎಲ್ಲ ಮಾಡಿಲ್ಲ ಅಂದ್ರೆ ಸರಳವಾಗಿ ಅಪೋಸ್ಟ್ ಪೋಲ್ ಪತ್ರಕ್ಕೆ ಬರ್ಕೊಂಡು ಹೋಗ್ತಾ ನೋಡ್ತೀನಿ ಕೊರಂತಸ ಬಗ್ಗೆ ಏನು ಹೇಳ್ತಾರೆ ನೋಡಪ್ಪ ಇವೆಲ್ಲ ಇರಬೇಕು ಅಂತ ಅವಶ್ಯಕತೆ ಇಲ್ಲ ಎಲ್ಲದಕ್ಕಿಂತ ಉನ್ನತವಾದ ಮಾರ್ಗ ನೋಡಿಸಿ ಏನಂತಂತಂದ್ರೆ ನಾನು ಏನೇ ಮಾತಾಡ್ಬೋದು ಆದ್ರೆ ನನ್ನ ಪ್ರೀತಿ ಇಲ್ಲ ಅಂತನ್ರಿ ಏನಕ್ಕೂ ಪ್ರಯೋಜನ ಇಲ್ಲ ಎಲ್ಲಾ ಎಲ್ಲ ನೀವು ಏನು ಬೆಳೆಸ್ಕೊಳಿ ಅಂತ ಹೇಳ್ತಾರೆ ಆ ಪೋಸ್ಟ್ ಪೋಲು ಪ್ರೀತಿನ ಏನ್ ಮಾಡ್ರಿ ನೀವು ಬೆಳೆಸ್ಕೊಳ್ಳಿ ಅದ್ ದ ಬೆಸ್ಟ್ ವೇ ಅಂತ ಹೇಳ್ತಾರೆ ದಟ್ ಈಸ್ ದ ಮೋಸ್ಟ್ ಎಕ್ಸಲೆಂಟ್ ವೇ ಅಂತ ಹೇಳ್ತಾರೆ ಎಲ್ಲ ಬೆಳೆಸ್ಕೊಳೋದಲ್ಲಿ ಫಸ್ಟ್ ಪ್ರೀತಿ ಬೆಳೆಸ್ಕೊಳಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಅಂದರೆ ಏನ್ರಿ ಪವಿತ್ರ ಆತ್ಮ ಇದ್ರೆ ಏನ್ರಿ ಇದನ್ ಮಾತ್ರ ಅಂತಲ್ಲ ರೀ ಪವಿತ್ರ ಆತ್ಮ ಇದ್ರೆ ನಾವ್ ಏನ್ ಬೆಳ್ಸ್ಕೊಂತೀರೋ ಬಿಡ್ತಿರೋ ಏನ್ ಬೆಳ್ಸ್ಕೊಬೇಕಂತೆ ಪ್ರೀತಿ ಮಾತ್ರ ಬೆಳೆಸ್ಕೊಬೇಕು ಅಂತ ಹೇಳ್ತಾರೆ ಹಂಗ್ರೆ ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ ಏನ್ರಿ ಅನ್ಯ ಭಾಷೆ ಮಾತಾಡೋದು ಪರವಾದನೆ ಹೇಳೋದು ಇವೆಲ್ಲ ಇಂಪಾರ್ಟೆಂಟ್ ರೀ ದಟ್ ಇಸ್ ಆಲ್ ಲೇಟರ್ ಫಸ್ಟ್ ಏನ್ ಬೆಳ್ಸ್ಕೊಬೇಕು ಅಂತ ಹೇಳ್ತಾರೆ ಪವಿತ್ರ ಆತ್ಮದಿಂದ ಪ್ರೀತಿ ಅಂತ ಹೇಳ್ತಾರೆ ಅಲ್ವ ಹಂಗ ನಮ್ಬಿಟ್ಟು ಏನ್ರಿ ಇವೆಲ್ಲ ಈ ವರ ಇಲ್ದಿರೋರು ಪವಿತ್ರಾತ್ಮ ಇಲ್ಲ ಅಂತ ಹೇಳ್ಕತದ ಇಲ್ಲ ರೀ ಅಪೋಸ್ಟ್ಲು ಪೌಲ್ ಹೇಳ್ತೀನಿ ನೋಡಿ ಅದಲ್ಲೇ ಹೇಳ್ರಿ ನಾನೊಂದು ಓದಿ ಬದ್ರು ಹನ್ನೆರಡನೇ ಅದ್ರಲ್ಲಿ ಏಳರಿಂದ ನಾನೊಂದು ಓದಿ ಅಂತ ಹೇಳ್ತಾರೆ ಆ ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ ಆ ಪ್ರತಿಯೊಬ್ಬರಲ್ಲಿ ಕಾಣಿಸುವಂತ ವರ ನೋಡಿ ವರಕ್ಕೂ ಪವಿತ್ರಾತ್ಮನ ಫಲಗಳಿಗೂ ವ್ಯತ್ಯಾಸ ಇದೆ ಅಂಡ್ರಲ್ಲಿ ಮಾಡ್ಕೊಳ್ಳಿ ಅಲ್ಲರ ಪವಿತ್ರಾತ್ಮ ಫಲ ಎಲ್ಲರಿಗೂ ಹುಡಿತಾರೆ ಆರ ವರಗಳು ಎಲ್ಲರಿಗೂ ಅಲ್ವ ಅಂತಾರೆ ಅದೇನ ಕೊಟ್ಟಿದ್ರಂತೆ ಏನ್ರೆ ಸರ್ವರ ಪ್ರಯೋಜನಾರ್ಥಕವಾಗಿ ಕೊಟ್ಟಿದಂತೆ ಮತ್ತೊಬ್ಬರಿಗೆ ಪ್ರಯೋಜನ ಆಗಬೇಕು ಅದಕ್ಕೆ ಕೊಟ್ಟಿರೋದು ತನಗೆ ಸೆಲ್ಫ್ಗಲ್ಲ ಆಮೇಲೆ ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು ಒಬ್ಬನಿಗೆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ವರವು ಒಬ್ಬನಿಗೆ ಪ್ರವಾದನೆಯ ವರವು ಒಬ್ಬನಿಗೆ ಸತ್ಯ ಸತ್ಯಾತ್ಮಗಳನ್ನ ವಿವೇಚಿಸುವ ವರವು ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ ಈ ವರಗಳನ್ನೆಲ್ಲಾ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ ನೋಡುವ ಒಂದೇ ಪವಿತ್ರ ಆತ್ಮ ಇರಿಯೇ ಹಾ ಏನ್ ಮಾಡ್ತಾರೆ ಅವರವರಿಗೆ ಅವರ ಟ್ಯಾಲೆಂಟ್ ತಕ್ಕಂತೆ ಹಂಚಿಕೊಂಡು ಕೊಡ್ತಾರಂತೆ ಅಂದ್ಬಿಟ್ಟು ಎಲ್ಲರಲ್ಲೂ ಇರಬೇಕು ಅಂತ ರೀ ಅವಶ್ಯಕತೆ ಇಲ್ದಾರಿ ಅಲ್ವರ ಹಂಗಂತನ್ಬಿಟ್ಟು ಏನ್ರಿ ಇದಿಲ್ಲ ಅಂತಂದ್ರೆ ಪವಿತ್ರಾತ್ಮನೆ ಇಲ್ಲ ಅಂತಿಲ್ಲ ನಮ್ಮಲ್ಲಿ ಪವಿತ್ರಾತ್ಮ ಇಲ್ಲ ಅಂತ ಹೇಳಕ್ ಇಲ್ಲ ರೀ ಅದಕ್ಕೆ ಹೇಳ್ತಾರೆ ಬೆಟರ್ ಎಕ್ಸಲೆಂಟ್ ಹೇಳ್ತೀನಿ ನೋಡಪ್ಪ ನೀವೆಲ್ಲ ಈತ ಇಲ್ವೋ ಪ್ರೀತಿಯಲ್ಲಿ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಅಲ್ದಾ ಸೊ ಅದ್ಕೆ ನೋಡ್ಬೇಕ್ರೆ ಏನ್ರೀ ಇವು ಏನ್ರೀ ನಮ್ಮಲ್ಲಿ ಅನ್ಯ ಭಾಷೆ ಇರ್ಲೇಬೇಕು ಅಂತ ಏನಿಲ್ಲ ಇಲ್ಲ ಮೊದಲನೇದಾಗಿ ಅಲ್ರ ಸದ್ಯಕ್ಕೆ ಮೊದಲು ಮೊದಲು ಅನ್ಯ ಭಾಷೆ ಬಗ್ಗೆ ನಮ್ಗೆ ಎಲ್ಲಪ್ಪ ಕೊಡ್ತಾರೆ ಅಂದ್ರೆ ಅಪೋಸ್ಲು ಕೃತ್ಯಗಳಲ್ಲಿ ಎರಡನೇ ಅಧ್ಯಾಯದಲ್ಲಿ ಕೊಡ್ತಾರೆ ಪವಿತ್ರಾತ್ಮ ಫಸ್ಟ್ ಪಂಚಾಶತಮ ದಿನ ಸಭೆ ಮೇಲೆ ಬಂದಾಗ ಪವಿತ್ರಾತ್ಮ ಬರೀತವರಾಗಿ ಅನ್ಯ ಭಾಷೆಯಲ್ಲಿ ಮಾತಾಡುತ್ತೆ ಓದನ್ ನೋಡುತ್ತೀನಿ ಅಪೋಸ್ಲು ಕೃತ್ಯಗಳು ಎರಡನೇ ಅಧ್ಯಾಯ ಒಂದರಿಂದ ನಾಲ್ಕು ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದವು ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲಾ ತುಂಬಿಕೊಂಡಿತು ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮತಮಗೆ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಆರಂಭಿ ಪ್ರಾರಂಭಿಸಿದರು ಹ್ಮ್ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹುದರು ಸೆಲೇಮಿನಲ್ಲಿ ವಾಸವಾಗಿದ್ದರು ಯು ಒಂದೊಂದೇ ನೋಡ್ಕೊಂಡೋಗಣ ನೋಡ್ರಿ ಇಲ್ಲಿ ನೋಡ್ಬೇಕಾದ್ರೆ ಏನಂತ ಕೊಟ್ಟಿದಂದ್ರೆ ಪವಿತ್ರ ಪವಿತ್ರಾತ್ಮ ಬಂದವಾಗ ಅವ್ರು ಏನ್ ಮಾಡಂತೆ ಇಲ್ಲಿ ಹ ಅವರು ಪವಿತ್ರ ಕೊಟ್ಟಂತ ಅನುಸಾರವಾಗಿ ಏಮಂತ ಅವರು ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡೋದ್ರು ಪ್ರಾರಂಭಿಸಿದ್ರು ಅಂತ ಕೊಟ್ಟರೆ ಪವಿತ್ರ ಆತ್ಮ ಹಿಂಗಂತ ಪವಿತ್ರ ಆತ್ಮ ಬಿರುಗಾಳಿ ಆಮೇಲೆ ಹಾ ಉರಿಯುವಂತಿದ್ದ ನಾಲಿಗೆಗಳ ವಿಂಗಡಿಸಿಕೊಳ್ಳುವ ಹಾಗೆ ಬಂತು ಅಂದ್ರೆ ಪವಿತ್ರ ಆತ್ಮನ ಏನು ಬೆಂಕಿ ಫಯರ್ ಫೈಯರ್ ಫೈರ್ ಫೈಯರ್ ಅಲ್ವರ ಆಮೇಲೆ ಗಾಳಿ ಬಂತು ಪವಿತ್ರಾತ್ಮ ಹ ಅಲ್ಲಿ ಹಂಗ ಕೊಟ್ಟಿದ್ಯಾ ಅಲ್ಲಿ ಹೆಂಗಟ್ಟಿದ್ದಾರೆ ಏನ್ರೀ ಅಲ್ಲಿ ಹ ಗಾಳಿ ಬಂತು ಅಂತ ಏನ್ ಮಾಡ್ಲಿಲ್ಲ ಏನ್ರೀ ಅಲ್ಲ ಕೊಡ್ಲಿಲ್ಲ ರೀ ಬೆಂಕಿ ಬಂತು ಅಂದ್ ಆ ತರ ಬಂತು ಹ ಆತರ ಬಂತು ಅಂತ ಕೊಟ್ಟವ್ರ ಅಷ್ಟೇ ಹಂಗ್ ಅದೇ ಬಂದ್ಬಿಡ್ತು ಅಂತ ಕೊಟ್ಟವರ ಹ ಅಲ್ವರ ಇವಾಗ ಯೇಸ್ ಕೃಷ್ಣನ್ಗೆ ಪವಿತ್ರಾತ್ಮ ಬಂತು ಹೆಂಗ್ ಬಂತು ಏನ್ ಬಂತು

ಅಯ್ಯೋ ಬೈಬಲ್ ನಲ್ಲಿ ಬೆಂಕಿ ಬಂತು ಅಂತ ಕೊಟ್ಟಾರ ಆ ಪ್ರಕಾರ ಬಂತು ಅಂತ ಕೊಟ್ಟಾರ ಸರಿ ಇರ್ಲಿ ಬಿಡಿ ಬಂದವಾಗ ಏನಾಯ್ತು ಇವರೆಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡುತ್ತೆ ಇದೇ ಇನ್ಸಿಡೆಂಟ್ ಸೇಮ್ ಇದೇ ತರ ಅನ್ಯ ಜನಾಂಗದವ್ರ ಮೇಲೆ ಮೊದಲು ಮೊದಲು ಪವಿತ್ರ ಆತ್ಮ ಬರ್ಬೇಕು ಇದೇ ತರ ಆಯ್ತಂತೆ ಅಪೋಸ್ಲು ಕೃತ್ಯಗಳು ಹತ್ತನೇ ಅಧ್ಯಾಯ ನಲ್ವತ್ನಾಲ್ಕ ನಲ್ವತ್ತಾರು ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹುದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯ ಪಟ್ಟರು ಪಟ್ಟರು ನೋಡರ ಅವ್ರ ಮೇಲೆ ಪವಿತ್ರಾತ್ಮ ಬೇರೆ ಭಾಷೆಯಲ್ಲಿ ಮಾತಾಡಂತೆ ನೋಡ್ರ ಅನ್ಯ ಭಾಷೆ ಅಲ್ವರಾ ಸರಿ ಅದಕ್ಕೆ ಏನು ಮಾಡ್ತಾರೆ ಅನ್ಯ ಭಾಷೆ ಪವಿತ್ರ ಪವಿತ್ರಾತ್ಮ ಬಂದವ್ ಏನಾಗ್ತಾರೆ ಅನ್ಯ ಭಾಷೆ ಮಾತಾಡ್ತೀರಿ ಅಲ್ವ ಏನಪ್ಪಾ ಅನ್ಯ ಭಾಷೆ ಅಂತಂದ್ರೆ ಶಿವ ಬರ್ಗಿರು ಅವ್ರ ಇವ್ರು ಅಂತ ಬಿಟ್ಟೇನ್ರೀ ಹಾಂ ಅನ್ಯ ಭಾಷೆ ಅನ್ಯ ಭಾಷೆ ಮಾತಾಡೋದು ಸರಿಯಪ್ಪ ಇಲ್ಲಿ ಕರೆಕ್ಟಾಗಿ ನಾವು ನಮ್ಗೆ ನೋಡಿರ್ತೀನಿ ಏನಾಯಿತು ಏನಾಯ್ತು ಅಂತ ಅಲ್ವರ ನಾವು ದುಡುಕಿ ಕನ್ಕ್ಲೂಷನ್ ಬರಬಾರ್ದು ಆ ವಾಕ್ಯ ಇನ್ನೊಂದ್ಸತಿ ಓದನ್ ನೋಡಿರ್ತೀನಿ ಅಪೋಸ್ಟ್ ಕೊಟ್ಟು ಎರಡನೇ ಅಂದ್ಯದಲ್ಲಿ ಪವಿತ್ರಾತ್ಮ ಬಂದ ಅವಾಗ ಏನಾಯ್ತು ಅಲ್ವರ ಓದನ್ ಇನ್ನೊಂದು ಇನ್ನೊಂದ್ಸತಿ ಓದಿ ಎರಡನೇ ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲಾ ತುಂಬಿಕೊಂಡಿತು ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ನೋಡ್ರ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಕ್ಕೆ ಏನ್ ಮಾಡಿದ್ರು ಪ್ರಾರಂಭಿಸಿದ್ರು ಅದಕ್ಕೆ ಎಷ್ಟೋ ಜನ ಏನ್ ನಿರ್ಧಾರ ಬಂದ್ಬಿಡ್ತಾರೆ ಬ್ರದರ್ ಏನ್ ಬೇರೆ ಬೇರೆ ಭಾಷೆ ಅಂದ್ರೆ ಬದರ್ ಯಾರಿಗೂ ಅರ್ಥ ಆಗಿರೋ ಭಾಷೆ ಮಾತಾಡ್ಬಿಟ್ರೆ ಬದರ್ ಅಥವಾ ಹೊರವಾಗಿ ಹಿಂಗೆ ಏನ್ ಮಾಡುದು ಹಂಗೆ ಮಾತಾಡ್ಬಿಟ್ರು ದಡ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟಲ್ರ ಸ್ವಲ್ಪ ನಿಧಾನವಾಗಿ ನಾವೇನ್ ಮಾಡಬೇಕು ಇನ್ನ ಮುಂದಕ್ಕೂ ಓದ್ಬೇಕು ಓದಿ ಏನಾಯ್ತು ಅರ್ಥ ಕೊಟ್ಟಿದ್ದಾರೆ ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಎರುಸಲೇಮಿನಲ್ಲಿ ವಾಸವಾಗಿದ್ದರು ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು ನೋಡ್ರಾ ಅಲ್ಲಿ ಏನಾಯ್ತಂತಂದ್ರೆ ಪ್ರತಿಯೊಬ್ಬರು ಏನ್ರಿ ಬೇರೆ ಬೇರೆ ಊರುಗಳಿಂದ ಬಂದಿರೋಂಥ ಎಲ್ಲಾ ಜನಗಳು ನೆಲೆಗೊಂಡಿದ್ರಂತೆ ಅವರು ಅಪೋಸ್ಕ ಮೇಲೆ ಪವಿತ್ರಾತ್ಮ ಬಂದಾಗ ಅಪೋಸ್ಕ ಬಂದ್ಬಿಟ್ಟು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋದು ನೋಡ್ಬಿಟ್ಟು ಏನದಂತೆ ಅವರು ಆ ಅವರು ಆಶ್ಚರ್ಯ ಆಗ್ಬಿಟ್ರಂತಾರಿ ಏನಪ್ಪ ಆಶ್ಚರ್ಯ ಆದ್ರು ಏನ್ ನೋಡಿದ್ರು ಅಂತಂದ್ರೆ ಅವ್ರು ಏನ್ ಮಾಡಿದ್ರಂತೆ ಅವರು ಅವರು ಏನ್ರ ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳಿ ಏನ್ರಿ ಭ್ರಮೆಗೊಂಡರು ಯಾವ ಭಾಷೆಯಲ್ಲಿ ಮಾತಾಡಿದ್ರ ಅಂತ ಹೆಂಗಾರೆ ಯಾರು ಅರ್ಥ ಆಗದಿರೋ ಭಾಷೆಯಲ್ಲಿ ಮಾತಾಡುದಾಷೆಯಲ್ಲಿ ತಮ್ಮ ತಮ್ಮ ಭಾಷೆಯಲ್ಲಿ ತಮ್ಮ ತಮ್ಮ ಭಾಷೆಯಲ್ಲಿ ಇಲ್ಲಿ ಜನಗಳು ಬಂದಿದ್ರು ಗೊತ್ತಾ ಅವ್ರವ್ರ ಭಾಷೆಗಳಲ್ಲಿ ಅಪೋಸಕ್ಸ್ ಮಾತಾಡೋದ್ನ ಕೇಳ್ಬಿಟ್ಟು ಜನಗಳು ಏನಾದ್ರಂತೆ ಆಶ್ಚರ್ಯಗೊಂಡ್ರಂತೆ ಏನಪ್ಪಾ ಇವರೆಲ್ಲ ನಮ್ಮ ಭಾಷೆಯಲ್ಲಿ ಹೆಂಗ್ ಮಾತಾಡಿದ್ರು ಅಂತ ನೋಡಿ ಮುಂದಕ್ಕೆ ಹೋದ್ರೆ ಹಂಗೆ ಹೇಳ್ತಾರೆ ಮುಂದಕ್ಕೆ ಎಲ್ಲರು ಆಶ್ಚರ್ಯದಿಂದ ಬೆರಗಾಗಿ ಇಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲಿದಾಯದವರಲ್ಲವೇ ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಇದು ಹೇಗೆ ನೋಡ್ರೇನ್ ಇವಾಗ ಕಟ್ಟ ಕೇಳ್ತಾರೆ ನೋಡ್ತೀರಿ ಇವರೆಲ್ಲ ಗಲೀಲವರಲ್ಲ ಇವ್ರಿಗೆ ನಮ್ಮ ಭಾಷೆ ಗೊತ್ತಿಲ್ವಲ್ಲ ಇದೇಂಗಪ್ಪಾ ಹೆಂಗಪ್ಪ ಇವರು ಪವಿತ್ರಾತ್ಮ ಬರೀ ತಕ್ಷಣ ನಮ್ಮ ನಮ್ಮ ಮಾತೃ ಭಾಷೆಯಲ್ಲಿ ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವ್ರು ಹೇಗ್ ಮಾತಾಡ್ತಾ ಇದಾರೆ ಅಂತ ಹೇಳ್ತಾರೆ ನೋಡ್ರ ಹಂಗ್ರೆ ಇವ್ರು ಮಾತಾಡಿದ್ರು ಯಾವ ಭಾಷೆ ಯಾರಿಗೂ ಅರ್ಥ ಆಗ್ದಿರ ಭಾಷೆನ ಇಲ್ಲರಿ ಶಿವ ಭಗೀರಂತ ಯಾವ್ದು ಮಾತಾಡಿಲ್ಲ ಬಹು ಸ್ಪಷ್ಟವಾಗಿ ಅಲ್ಲಿ ಎದುರುಗಡೆ ಬಂದಿರಂತ ಎಲ್ಲಾ ಜನಗಳು ಏನ್ ಮಾತೃ ಭಾಷೆಯಲ್ಲಿ ಮಾತಾಡ್ತಿದ್ರು ಆ ಭಾಷೆಯಲ್ಲಿ ಪವಿತ್ರ ಆತ್ಮ ತಕ್ಷಣ ಅಪೋಸುಸ್ ಏನ್ ಮಾಡೋರೆ ಮಾತಾಡೋರೆ ಆ ಭಾಷೆ ಎದುರುಗಡೆ ಕೂತಿರಂತ ಎಲ್ಲಾ ಜನಗಳಿಗೂ ಬಹು ಸ್ಪಷ್ಟವಾಗಿ ಅರ್ಥ ಆಗಿದೆ ಅರ್ಥ ಮಾಡ್ಕೊಂಡು ಏನಪ್ಪ ಹೇಳಿದ್ರು ಅಂದ್ರೆ ಇದೇನಪ್ಪಾ ಇವರು ನಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇದಾರೆ ಅಂತ ಹೇಳ್ತಾರಂತೆ ಅವ್ನು ಮುಂದಕ್ಕೆ ಹೋದಿ ನೆಕ್ಸ್ಟ್ ಏನಾಯ್ತು ಪಾರ್ಥರು ಮೇದ್ಯರು ಎಲಾಮ್ಯರು ಮೆಸಪೋತಾಮ್ಯ ಯುದಾಯ ಕಪ್ಪ ದೊಕ್ಯ ಪೋಂತ ಹಾಸ್ಯ ಋಗ್ಯ ಪಂಪುಲ್ಯ ಐಗುಪ್ತ್ಯ ಕುರೇನಿಯ ಮಗ್ಗುಲಲ್ಲಿರುವ ಲಿಬ್ಯ ಈ ಸೀಮೆಗಳಲ್ಲಿ ವಾಸವಾಗಿರುವವರು ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು ಯಹುದ್ಯ ಮತಾವಲಂಬಿಗಳು ಕ್ರೈತ್ಯರು ಅರಬಿ ದೇಶದವರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು ನೋಡ್ರ ಎಷ್ಟು ಊರಿಂದ ಬಂದಿದ್ರು ಮನೇಲಿ ಫ್ರೀ ಇರ್ಬೇಕು ಕೌಂಟ್ ಮಾಡಿ ಹದಿನೇಳು ಊರಿಂದ ಬಂದಿ ಹದಿನೇಳು ಭಾಷೆಗಳಿಂದ ಬಂದಿರಂತ ಊರಿನ ಜನಗಳು ಕರೆಕ್ಟ್ ಆಗಿ ಏನಪ್ಪಾ ತಿಳ್ಕೊತಾರೆ ಅಂದ್ರೆ ಇವರು ನಮ್ಮ ನಮ್ಮ ಭಾಷೆಗಳಲ್ಲಿ ಏನ್ರಿ ಅರ್ಥ ಆಗಂತ ಭಾಷೆಯಲ್ಲಿ ದೇವ್ರ ರಹಸ್ಯಗಳನ್ನ ಹೇಗಪ್ಪ ಬಹು ಸ್ಪಷ್ಟವಾಗಿ ತಿಳ್ಕೊಟ್ರಂತೆ ಅಲ್ದ್ರ ಅದಕ್ಕೆ ಎಂತ ಭಾಷೆ ಮಾತೃ ಭಾಷೆ ಹುಟ್ಟು ಭಾಷೆಯಲ್ಲಿ ಮಾತಾಡೋದ ಅದಕ್ಕೆ ಇಂಗ್ಲೀಷ್ ಹೇಳ್ತಾರೆ ವಿಚ್ ಈಸ್ ಎ ಮದರ್ ಟಂಗ್ ಅಂತ ಕೇಳ್ತಿ ಗೊತ್ತಾ ಟಂಗ್ ಅಂದ್ರೆ ಏನ್ ಅರ್ಥ ಹಂಗಾರೆ ಟಂಗ್ ಅಂದ್ರೆ ಏನೋ ನಾಲ್ಕೇ ಅಂತ ವಿಚ್ ಮದರ್ ಟಂಗ್ ಅಂದ್ರೆ ಕಾರಣ ಇಂಗ್ಲೀಷ್ ತಮಿಳ್ ಹೇಳ್ತಾರಲ್ವಾ ಅದಕ್ಕೆ ಇಂಗ್ಲೀಷ್ ಬೈ ಟಂಗ್ ಅಂತ ಯೂಸ್ ಮಾಡಿರೋದು ನಾವೇನ್ ತಿಳ್ಕೊಂಬಿಟ್ಟು ಟಂಗ್ಸ್ ಅಂದ್ರೆ ಓ ಓವ್ರವಾ ಇದೆ ಟಂಗ್ಸ್ ಅದೆಲ್ಲ ಟಂಗ್ಸು ಬೈಬಲ್ ಎಷ್ಟ ಕೊಟ್ಟಾರ ನೋಡಿದಿನಿ ಸ್ಪಷ್ಟವಾಗಿ ಅರ್ಥಭರಿತವಾಗಿ ಮಾತಾಡೋದೇ ರೀ ಬೇರೆಯವ್ರಿಗೆ ಅರ್ಥ ಆಗ ಥರ ಮಾತಾಡೋ ಭಾಷೆನೇ ಭಾಷೆ ಬೇರೆ ಭಾಷೆ ಅಲ್ವರ ನಡೀ ಇವಾಗ ನಾವೇನ್ ಮಾಡಣ ಅಪೋಸ್ಟ್ಲು ಪೋದು ಈ ಒಂದನೇ ಕುರಿತ ಹದಿನಾಲ್ಕನೇ ಅಧ್ಯಾಯದಲ್ಲಿ ಅನ್ಯ ಭಾಷೆ ಬಗ್ಗೆ ಅಂದರೆ ಬೇರೆ ಭಾಷೆ ಬಗ್ಗೆ ಸ್ಪಷ್ಟವಾಗಿ ಕೊಡ್ತಾಯಿಲ್ಲ ನಾವೇನು ಮಾಡ್ ನೀವು ಓದನ ಅದಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಏನು ಅಭಿಪ್ರಾಯ ಹೂ ನಾವು ಪವಿತ್ರಾತ್ಮ ಬರಿತವರಾಗಿದ್ರೆ ಅನ್ಯ ಭಾಷೆಯಲ್ಲಿ ಮಾತಾಡಬೇಕು ಅನ್ಯ ಭಾಷೆಯಲ್ಲಿ ಮಾತಾಡಿದ್ರೆ ಏನ್ರಿ ಓ ಇವ್ರು ನಿಜವಾಗ್ಲು ಬಿಲೀವರು ದೇವರು ಪವಿತ್ರಾತ್ಮನ್ ತುಂಬಿರಂತ ವ್ಯಕ್ತಿ ಅಂತ ಅಭಿಪ್ರಾಯ ಕರೆಕ್ಟಾ ಸತ್ಯವೇದ ಏನ್ ಹೇಳ್ತಾರೆ ನೀವು ಹೋದ ನೋಡಿದ್ರಿ ಒಂದೇ ಕುರಿತ ಹದಿನಾಲ್ಕು ಇಪ್ಪತ್ತೆರಡು ಒಂದೇ ಕುರಿತ ಹದಿನಾಲ್ಕು ಇಪ್ಪತ್ತೆರಡು ಆದ್ದರಿಂದ ವಾಣಿಗಳನ್ನಾಡುವುದು ನಂಬದವರಿಗೆ ಸೂಚನೆಗಾಗಿದೆ ಹೊರತು ನಂಬುವವರಿಗೆ ಸೂಚನೆ ಅಲ್ಲವೆಂದು ನಾವು ತಿಳ್ಕೊಳ್ಳಬೇಕು ನೋಡ್ರ ತಿಳ್ಕೊಬೇಕು ಏನಪ್ಪಾ ತಿಳ್ಕೊಬೇಕು ಅಂದ್ರೆ ಇದು ನಂಬೋರ್ಗ ಅಲ್ವಂತರಿ ಸೂಚನೆ ಅಶೋಯ ಪವಿತ್ರ ಮಾತಾಡ್ಬಿಡ್ತಾರಂತ್ರಿ ಇವ್ರು ಬ್ಯಾಪ್ಟಿಸಮ್ ತಗೊಂಡು ಪವಿತ್ರ ತುಂಬ ಅಲ್ಲಂತರಿ ಸೂಚನೆ ಎಷ್ಟ್ ಕ್ಲೀನ್ ಆಗಿ ಹೇಳ್ತಾರೆ ನೋಡ್ರಿ ಯಾರ ಸೂಚನೆ ಅಂತ ನಮ್ದೆರೋರಿಗೆ ಸೂಚನೆ ನಮಗೆಲ್ಲ ಸೂಚನೆ ಅದು ಆದ್ರ ಅದಕ್ಕೆ ನೋಡ್ಬೇಕಾರೆ ಪ್ರೀತಿ ಅಂತ ಸೋದರಳೆ ಅಪೋಸ್ಲು ಕೊರಿಂದ ಸಭೆಗೆ ಬರೀತಾರೆ ಯಾಕೆ ಯಾಕೆ ಬರೀತಾರೆ ಅಂತಂದ್ರೆ ಕೊರಿತ ಸಭೆ ಬಂದ್ಬಿಟ್ಟು ಆ ಕಾಲದಲ್ಲಿ ಒಂದು ಬಿಸ್ನೆಸ್ ಹಬ್ ಇವಾಗ ನಮ್ಮ ಇಂಡಿಯಾಗೆ ಬಿಸ್ನೆಸ್ ಹಬ್ ಅಂದ್ರೆ ಬಾಂಬೆ ಎಲ್ಲಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗೋದಿಲ್ಲ ಆಗ್ತಾರೆ ಬಾಂಬೆ ಏನಾಗ್ತಾರೆ ಆಗ್ತಾರೆ ಅದರ ಸ್ಟಾಕ್ ಎಕ್ಸ್ಚೇಂಜ್ ರೀ ಬಾಂಬೆಲಿ ಅಂದ್ರೆ ಆ ಥರ ಎಲ್ಲಾ ಭಾಷೆ ತರದ ಜನಗಳು ಕೊರಿತಗೇನಾಗೋರು ಸೇರೋರು ಅದರಿಂದ ಕೊರಿಂತ ಸಭೆಯಲ್ಲಿ ಏನಾಗಪ್ಪ ಆಗೋದು ಅಂತಂದ್ರೆ ಏನ್ರಿ ಅಲ್ಲಿ ಎಲ್ಲಾ ತರ ಭಾಷೆಗಳಿರೋಂಥ ಜನಗಳು ಏನ್ರಿ ಸೇರಿರ್ಬೇಕಾರೆ ಸಭೆಯಲ್ಲಿ ಏನು ಮಾಡಿದ್ರು ಎಲ್ಲರೂ ಎಲ್ಲಾ ಏನು ಮಾಡೋರು ಮಾತಾಡೋರು ಅದನ್ನ ಕರೆಕ್ಷನ್ ಮಾಡೋದಕ್ಕೇ ಅಪೋಸ್ಟ್ಲು ಪೋಲು ಫಸ್ಟ್ ಕೊರ್ಟೀನ್ ಚಾಪ್ಟರ್ ಬರೆಯದು ಬರೀಬೇಕಾರೆ ಏನ್ ಹೇಳ್ತಾರೆ ಗೊತ್ತಾ ಏನಪ್ಪಾ ನೀವು ಈ ತರ ಸಭೆಯಲ್ಲಿ ಎಲ್ಲ ಸೇರ್ಬಿಟ್ಟು ನೀವು ಇಷ್ಟ ಬರೀ ಭಾಷೆಯಲ್ಲಿ ಮಾತಾಡ್ತಾ ಇದ್ರೆ ಕೇಳೋಂಥ ವ್ಯಕ್ತಿ ಏನಾಗ್ತಾನೆ ಅವ್ನ್ ಕೇಳ್ಬಿಟ್ಟು ಅವನ್ಗೆ ಏನಾಗ್ತದೆ ಇದೇನಪ್ಪ ಹುಚ್ಚಿಡಿದೆಯಲ್ಲ ಈ ತರ ಮಾತಾಡ್ತಾರೆ ಅಂತ ಹೇಳಲ್ವಾ ಅಂತಬಿಟ್ಟು ಅಪೋಸ್ಟ್ಲು ಪೋಲು ಬರೀತಾರೆ ನೋಡ್ರಿ ಅದಲ್ಲೇ ಎಲ್ಲಿ ಫಸ್ಟ್ ಕೊರಿಟೀನ್ ಟ್ವೆಂಟಿ ಥ್ರೀ ಓದಿ ಫಸ್ಟ್ ಕೊನ್ಸ್ ಫೋರ್ಟೀನ್ ಟ್ವೆಂಟಿ ಸಭೆಯೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ ಎಲ್ಲರೂ ವಾಣಿಗಳನ್ನಾಡಿದರೆ ಈ ವರವನ್ನು ಹೊಂದದಿರುವ ಸಭೆಯವರು ಅಥವಾ ಕ್ರಿಸ್ತ ನಂಬಿಕೆ ಇಲ್ಲದವರು ಒಳಗೆ ಬಂದು ನೋಡಿ ನಿಮಗೆ ಹುಚ್ಚು ಹುಡಿದದೆ ಎಂದು ಹೇಳುವುದಿಲ್ಲವೋ ಹೇಳುದಿಲ್ಲವೋ ಇವಾಗ ಹೇಳ್ತಾರಲ್ಲ ಇವರೆಲ್ಲ ಈ ತರ ಕೂಗಾಡ್ತಾರೆ ಹೇಳ್ತಾರೆ ಏನಪ್ಪಾ ಹುಚ್ಚು ಅಂತ ಹೇಳ್ತಾರಲ್ಲ ಹೇಳ್ತಾರೆ ನೋಡ್ರಿ ಅದನ್ನೇ ಬೈಬಲ್ ಹುಚ್ಚು ಹಿಡಿದಿದೆ ಅಂತ ಹೇಳ್ತಾರ ಇಲ್ವೋ ಹೇಳ್ತಾರೆ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ನಮ್ಗೆ ಅಪೋಸ್ಟ್ ಬೌಲ್ ಏನಪ್ಪಾ ಮಾಡ್ತಾರೆ ಅಂದ್ರೆ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಅಲ್ಲಿ ಏನ್ರಿ ಫೋರ್ಟೀನ್ತ್ ವರ್ಸಸ್ ಇಂದ ಹಿಡ್ದಿ ಏನ್ರಿ ಸೆವೆಂಟೀನ್ತ್ ವರ್ಷವರ್ಗು ಏನಪ್ಪಾ ನಮ್ದರೆ ಇನ್ನ ಡೀಟೇಲ್ ಆಗಿ ಹೇಳ್ತಾರೆ ಓದ ನೋಡಿತೀನಿ ಇಲ್ಲಿ ಫಸ್ಟ್ ನೋಡ ಫೋರ್ಟೀನ್ ಚಾಪ್ಟರ್ ಫೋರ್ಟೀನ್ ಇಂದ ಸೆವೆಂಟೀನ್ ಓದಿದ್ದೀನಿ ಯಾಕಂದ್ರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು ಹಾಗಾದರೇನು ನಾನು ಆತ್ಮದಿಂದ ಪ್ರಾರ್ಥಿಸುವೆನು ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು ಆತ್ಮದಿಂದ ಹಾಡುವೆನು ಬುದ್ಧಿಯಿಂದಲೂ ಹಾಡುವೆನು ನೀನು ಆತ್ಮದಿಂದ ಮಾತ್ರ ದೇವರ ಸ್ತೋತ್ರ ಮಾಡಿದರೆ ಆ ವರವನ್ನು ಹೊಂದದಿರುವ ಸಭೆಯವನಿಗೆ ನೀನು ಹೇಳಿದ್ದೂ ತಿಳಿಯದೆ ಇರುವುದರಿಂದ ನೀನು ಮಾಡುವ ಕೃತಜ್ಞತಾ ಸ್ತುತಿಗೆ ಅವನು ಆಮೇನೆಂದು ಹೇಗೆ ಹೇಳಾನು ಆಮೇನಂತ ಹೇಗ್ ಸಾಧ್ಯ ಅಲ್ವರ ಅದಕ್ಕೆ ಆಮೇಲೆ ಅಂದ್ರೆ ಅರ್ಥ ಹಾಗೇ ಆಗಲಿ ಅಲ್ವರ ಇವಾಗ ಯಾರೋ ಒಬ್ರು ಅಂದ್ರೆ ಸಭೆಯಲ್ಲಿ ಅರ್ಥಭರಿತವಾಗಿರಂತ ಭಾಷೆ ಮಾತಾಡ್ಬೇಕಂತೆ ಇಲ್ಲ ಅಂತಂದ್ರೆ ನಮ್ ಅರ್ಥಭರಿತವಾಗಿರಂತ ಭಾಷೆ ಮಾತಾಡ್ಲಿಲ್ಲ ಅಂತಂದ್ರೆ ಮತ್ತೊಬ್ಬರಿಗೆ ಕೇಳ ಕೇಳಾಗಲ್ಲ ಅದು ಪ್ರಯೋಜನ ಆಗಲ್ಲ ಅದಕ್ಕೆ ನಿಮ್ ಪಾ ನೀವು ಹೇಳ್ಕೊಂತೀರಾ ನಿಮಗೆ ಪ್ರಯೋಜನ ಆಗ್ಬೋದು ನಿಮ್ಗೆ ಆ ಭಾಷೆ ಬರ್ತದೆ ಭಾಷೆ ಬರೆದಿರಂತ ವ್ಯಕ್ತಿಗೆ ನೀವ್ ಮಾತಾಡೋದು ಹೆಂಗಿರ್ತಾರೆ ಅದು ಏನೋ ಒಂಥರ ಭಾಷೆ ತರ ಇರ್ತಾರೆ ಹೆಂಗೆ ಹೆಂಗೇ ಅಂತ ಹೇಳೋದಕ್ಕೆ ಸಾಧ್ಯ ಆಮೇಲೆ ನೆಕ್ಸ್ಟ್ ಬದ ಕಂಟಿನ್ಯೂ ಮಾಡಿಬೋದ ನಂಗೆ ಹಾ ನೀನಂತೂ ಚೆನ್ನಾಗಿ ಕೃತಜ್ಞತಾ ಸ್ತುತಿ ಮಾಡುತ್ತಿ ಹೌದು ಆದರೆ ಬೇರೊಬ್ಬನು ಭಕ್ತಿ ವೃದ್ಧಿ ಹೊಂದುವುದಿಲ್ಲ ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನಾಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ ನೋಡ್ರ ಇವಾಗ ಎಕ್ಸಾಂಪಲ್ ಹೇಗೆ ಕೊಡ್ತಾರೆ ಅದರ ಏನು ಹೇಳ್ತೀನಿ ನನ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಅಂತ ಹೇಳ್ತಾರೆ ಪೋಸ್ಲು ಪೌಲ್ ನೋಡಪ್ಪ ಎಲ್ಲಕ್ಕಿಂತ ಕಿಂತ ಅಧಿಕವಾಗಿ ಏನ್ರಿ ಅನ್ಯ ಭಾಷೆ ಯಾರು ಮಾತಾಡ್ತೀನಿ ವಾಣಿಗಳ್ನ ನಾನ್ ಮಾತಾಡ್ತೀನಿ ದೇವ್ರಂಗೆ ಏನ್ ಮಾಡ್ ಗಿಫ್ಟ್ ಅಂತ ಹೇಳ್ತೀರಿ ಆದ್ರೂ ಅಪೋಸ್ಲು ಪೋಲು ಸಭೆಯಲ್ಲಿ ಬೇರೆಯವ್ರಿಗೆ ಅರ್ಥವಾಗಿರಂತ ಐದು ಮಾತ್ ಮಾತಾಡಕ್ಕೆ ಆಸೆ ಪಡ್ತಾರಂತೆ ನೋಡ್ರಿ ಅರ್ಥ ಆಗದಿರಂತ ಏನ್ರಿ ಹತ್ತು ಸಾವಿರ ಮಾತುಗಳನ್ನ ಮಾತಾಡೋದಕ್ಕಿಂತ ಅರ್ಥವಾಗುವಂತ ರೀತಿಯಲ್ಲಿರುವಂತ ಐದು ಮಾತುಗಳನ್ನ ಮಾತಾಡಕ್ಕೆ ಏನ್ ಮಾಡ್ತಾರಂತೆ ಅವರು ಕಂಟಿನ್ಯೂ ಮಾಡಿ ಹಾ ಆದರೂ ಸಭೆಯಲ್ಲಿ ವಾಣಿಯಿಂದ ಹತ್ತು ಸಾವಿರ ಮಾತುಗಳನ್ನಾಡುವುದಕ್ಕಿಂತ ಮಾತುಗಳನ್ನಾಡಿ ಇತರರಿಗೆ ಉಪದೇಶ ಮಾಡುವುದು ನನಗೆ ಇಷ್ಟವಾದದ್ದು ನೋಡ್ರ ಎಷ್ಟು ಕ್ಲೀನಿಂಗ್ ಅಂದ್ರೆ ಯಾವ್ದಪ್ಪ ಬೆಟರ್ ಅಂತಾರೆ ಹತ್ ಸಾವಿರ ಮಾತು ಅರ್ಥ ಆಗ ಮಾತಾಡೋದಕ್ಕಿಂತ ಅರ್ಥವಾಗಂತ ಐದ್ ಮಾತು ಮಾತಾಡಿ ವೆರಿ ಗುಡ್ ಅದೇ ಸಾಕು ಅಂತ ಹೇಳ್ತಾರೆ ಅದರಿಂದ ಮತ್ತೊಬ್ಬರಿಗೆ ಏನಾಗ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಮಕ್ಳ ತರ ಆಡ್ಬೇಡಿ ನೀವು ಅಂತ ಹೇಳ್ತಾರೆ ಗೇಲಿ ಮಾಡ್ಕೊಂಡು ಆಟ ಆಡ್ಕೊಂಡು ಸುಮ್ಮನೆ ತಮಾಷೆಗೇನ ಮಾಡ್ಕೊಂಡು ಆತರ ನೀವು ತುಂಬಾ ಎಚ್ಚರಿಕೆ ಆಗಿರಿ ಅಂತ ಹೇಳ್ತಾರೆ ಓದಿಬೋದಾ ನೆಕ್ಸ್ಟ್ ಸಹೋದರರೇ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು ನೋಡ್ರ ಮೆಚುರ್ಡ್ ಆಗಿರಿ ಮೆಚೂರ್ಡ್ ಬಿಹೇವ್ ಮಾಡಿ ಸುಮ್ ಸುಮ್ನೆ ಏನೋ ಬಾಯಿ ಬಂದ ಮಾತಾಡೋದಲ್ಲ ಅಂತ ಮಾಡ್ತಾರೆ ಅಪೋಸ್ ಪೋಲು ಕ್ಲೀನ್ ಆಗಿ ಹೇಳ್ತಾರೆ ಸಭೆಯಲ್ಲಿ ಮಾತಾಡ್ಬೇಕು ಅರ್ಥಭರಿತವಾಗಿ ಮಾತಾಡ್ಬೇಕ್ರಿ ಅದಕ್ಕೆ ಅಪೋಸ್ಲು ಪೋಲ್ ಹೆಂಗಂತ ಹೇಳ್ತಾರೆ ನೋಡಪ್ಪ ಲೋಕದಲ್ಲಿ ಎಷ್ಟೋ ಭಾಷೆಗಳಿದೆ ಅರೆ ಅರ್ಥ ಇಲ್ದಿರಂತ ಭಾಷೆ ಒಂದೂ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ ತುತ್ತುರಿ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ ಲೋಕದಲ್ಲಿ ಎಷ್ಟೋ ತುತ್ತುರಿಗಳಿದೆ ವೆರೈಟಿ ವೆರೈಟಿ ಇದೆ ಇಸ್ರೇಲ್ ಇತ್ತು ನೋಡಿ ತುತ್ತುರಿ ಅದರ ಯೂಬ್ಲಿಗೆ ಒಂದು ತುತ್ತುರಿ ಓದ್ಬೇಕಾಗಿತ್ತು ಪಾಪ ನಿವಾರಣೆ ದಿನಕ್ಕೆ ಒಂದು ತುತ್ತೂರಿ ಊದ್ಬೇಕಾಗಿತ್ತು ಯುದ್ಧಕ್ಕೆ ಹೋಗ್ಬೇಕ್ರೆ ಒಂದು ತುತ್ತೂರಿ ಓದಬೇಕಾಗಿತ್ತು ಆ ತುತ್ತುರಿ ಧ್ವನಿ ಕೇಳಿದ ತಕ್ಷಣ ಯುದ್ಧಕ್ಕೆ ಚೆನ್ನಾಗಿರಲ್ಲ ಸಿದ್ಧ ಆಗ್ಬಿಡೋರು ಸೊ ಒಂದೊಂದಕ್ಕೂ ತುತ್ತುರಿಗಳಿಗೆ ಒಂದೊಂದು ಧ್ವನಿ ಇತ್ತು ಆ ಧ್ವನಿಗಳ ಅರ್ಥ ಏನಾಗಿತ್ತು ಇತ್ತು ಇದೇ ಪ್ರಕಾರ ಲೋಕದಲ್ಲಿ ಎಲ್ಲ ಭಾಷೆಗಳಿಗೂ ಅರ್ಥ ಇದೆ ಅಂತ ಹೇಳ್ತಾರೆ ಎಲ್ಲಿ ಒಂದೇ ಒಂದನೇ ಕುರಿತ ಹದಿನಾಲ್ಕನೇ ಅಧ್ಯಾಯ ಏಳರಿಂದ ಹನ್ನೊಂದು ಕೊಳಲು ವೀಣೆ ಮೊದಲಾದ ಅಚೇತನ ವಾದ್ಯಗಳು ಸ್ವರಗಳಲ್ಲಿ ಯಾವ ಭೇದವನ್ನು ತೋರಿಸದಿದ್ದರೆ ಊದಿದ್ದು ಅಥವಾ ಬಾರಿಸಿದ್ದು ಇಂಥದೇ ಎಂದು ಹೇಗೆ ತಿಳಿಯುವುದು ತುತ್ತುರಿಯು ಗೊತ್ತಿಲ್ಲದ ಶಬ್ದವನ್ನು ಕೊಟ್ಟರೆ ಯಾರು ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳುವರು ಹಾಗೆಯೇ ನೀವು ತಿಳಿಯಬಹುದಾದ ಭಾಷೆಯನ್ನು ಬಾಯಿಂದ ಆಡದೆ ಹೋದರೆ ನಿಮ್ಮ ಮಾತಿನ ಅರ್ಥವನ್ನು ಹೇಗೆ ತಿಳಿಯುವುದು ಸಾಧ್ಯ ಅದಕ್ಕೆ ಹೆಂಗೆ ಎಲ್ಲಾ ತುತುರಿಗಳಿಗೆ ಅರ್ಥ ಇದೆಯೋ ನಿಮ್ಮ ಭಾಷೆಗೆ ಅರ್ಥ ಇರಬೇಕು ಅಂತ ಹೇಳ್ತಾರೆ ನೀವು ಗಾಳಿಯ ಸಂಗಡ ಮಾತಾಡಿದ ಹಾಗಿರುವುದಷ್ಟೇ ಲೋಕದಲ್ಲಿ ಎಷ್ಟು ವಿಧವಾದ ಭಾಷೆಗಳಿದ್ದರೂ ಅವುಗಳಲ್ಲಿ ಒಂದಾದರೂ ಅರ್ಥವಿಲ್ಲದಾಗಿರುವುದಿಲ್ಲ ನೋಡ್ರ ಲೋಕದಲ್ಲಿ ಎಲ್ಲಾ ಭಾಷೆ ಐತ್ರಿ ಆ ಭಾಷೆಗಳು ನಮ್ಗೆ ಗೊತ್ತಿರದೆ ಇರ್ಬೋದು ಆದ್ರೆ ಎಲ್ಲಾ ಭಾಷೆಗಳಿಗೆ ಏನಿದೆ ಅರ್ಥಗಳು ಇದೆ ಅಂದ್ರೆ ಎಲ್ಲಾ ಭಾಷೆಗಳಿಗೆ ಅರ್ಥ ಇರ್ಬೇಕ್ರಿ ನಾವ್ ಏನೇ ಭಾಷೆ ಮಾತಾಡ್ಲಿ ಅದೆಂತ ಅನ್ಯ ಭಾಷೆ ಇದ್ರುಸ್ರಿ ಅದ್ಗದೇ ಬೇಕು ಅರ್ಥ ಅರ್ಥ ಇರ್ಬೇಕು ಅದನ್ನೇ ಅಪುಷ್ಲುಪೋಲ್ ಹೇಳ್ತಾರೆ ಅರ್ಥ ಇಲ್ದಿರ ಭಾಷೆ ಭಾಷೆನೆಲ್ಲ ರೀ ಅದು ದೇವರ ಆತ್ಮದಿಂದ ಬರುವಂತ ನುಡಿಗಳೇ ಅಲ್ಲ ಅದ್ ನೆಕ್ಸ್ಟ್ ನೋಡ್ತೀನಿ ಏನು ನೋಡ್ತೀನಿಂತ ಏನು ಅಂತ ವಾಕ್ಯದಿಂದ ಆಮ್ ನೆಕ್ಸ್ಟ್ ಭಾಷೆಯ ಅರ್ಥವು ನನಗೆ ತಿಳಿಯದಿದ್ದರೆ ಮಾತಾಡುವವನಿಗೆ ನಾನು ಅನ್ಯ ದೇಶದವನಂತಿರುವೆನು ನೋಡ್ರಾ ನಾನ್ ಭಾಷೆ ಅವನಿಗೆ ಅರ್ಥ ಆಗಿದ್ರೆ ನಾವ್ ಹೆಂಗಿರ್ತಿಂತ ಅವನಿಗೆ ಸ್ಟ್ರೇಂಜ್ ತರ ಇರ್ತೀರಿ ನಮ್ಮ ಪಾ ಹೇಳ್ತಿತ್ತು ಅವ್ನ್ ಏನಾಗಲ್ಲ ಏನೋ ಅರ್ಥ ಆಗಲ್ಲ ಅಲ್ವರ ಅದಕ್ಕೆ ಕರ್ತನ ಪ್ರೀತಿ ಅಂತ ಸೋರಸುಗಳೇ ಅಪೋಸ್ಟ್ ಬೋಲ್ ಏನಪ್ಪಾ ಹೇಳ್ತಾರೆ ಅಂದ್ರೆ ಸಭೆಯಲ್ಲಿ ಯಾರಾದ್ರೂ ಅನ್ಯ ಭಾಷೆ ಮಾತಾಡ್ತಾರೆ ಅಂತಂದ್ರೆ ಫಸ್ಟ್ ಅದಕ್ಕೆ ಏನ್ ಮಾಡ್ಬೇಕು ಅರ್ಥ ಹೇಳ್ಬೇಕು ಅಂತ ಹೇಳ್ತಾರೆ ನೋಡಿ ಓದನ ಒಂದನೇ ಕುರಿತ ಹದಿನಾಲ್ಕನೇ ಅಧ್ಯಾಯ ಐದನೇ ವಾಕ್ಯ ನೀವೆಲ್ಲರೂ ವಾಣಿಗಳನ್ನಾಡಬೇಕೆಂದು ಅಪೇಕ್ಷಿಸಿದರು ಅದಕ್ಕಿಂತ ನೀವು ಪ್ರವಾದಿಸಬೇಕೆಂಬುದೇ ಇಷ್ಟ ವಾಣಿಗಳನ್ನಾಡುವವನು ಸಭೆಗೆ ಭಕ್ತಿ ವೃದ್ಧಿ ಆಗುವುದಕ್ಕಾಗಿ ಆ ವಾಣಿಯ ಅರ್ಥವನ್ನು ಹೇಳದೆ ಹೋದರೆ ಅವನಿಗಿಂತ ಪ್ರವಾದಿಸುವವನು ಶ್ರೇಷ್ಠ ನೋಡ್ರೆ ಏನರ್ಥ ಈಗಿರುವುದರಿ ಏನರ್ಥ ಅಂತಂದ್ರೆ ಯಾರಾದ್ರೂ ಸಭೆಯಲ್ಲಿ ವಾಣಿಗಳನ್ನ ಆಡ್ತಾರ ಅಂದ್ರೆ ಏನ್ರಿ ಬೇರೆ ಭಾಷೆಯಲ್ಲಿ ಅಂತಂದ್ರೆ ಅದೇನ್ರೀ ಅದನ್ನ ಅರ್ಥ ಹೇಳಕ್ ಏನಾಗಿರ್ಬೇಕು ಇರ್ಬೇಕ್ರಿ ಅಲ್ದರ ಅರ್ಥವನ್ನು ಹೇಳದೆ ಹೋದರೆ ಏನ್ರಿ ಅವನು ಪ್ರಯೋಜನ ಇಲ್ಲ ಆದ್ರೆ ಅವನು ಸಭೆಯಲ್ಲಿ ಅನ್ಯ ಭಾಷೆ ಮಾತಾಡ್ತಾನೆ ಅಂತಂದ್ರೆ ಮತ್ತೊಬ್ರಿಗೆ ಪ್ರಯೋಜನ ಆಗ್ಬೇಕು ಅಂದ್ರೆ ಆ ಭಾಷೆ ಏನಬೇಕು ಫಸ್ಟ್ ಆಫ್ ಆಲ್ ಅರ್ಥ ಆಗ್ಬೇಕ್ರಿ ಅದಕ್ಕೆ ಅಪೋಸ್ಟ್ಲು ಪೋಲ ಗೊತ್ತ ಹೇಳ್ತಾರೆ ನೋಡಪ್ಪ ಸಭೆಯಲ್ಲಿ ಯಾರಾದರೂ ಅನ್ಯ ಭಾಷೆ ಮಾತಾಡ್ತಾರೆ ಅಂತಂದ್ರೆ ಅದಕ್ಕೆ ಎಲ್ಲರೂ ಮಾತಾಡಂಗಿಲ್ಲ ಕಂಡೀಷನ್ಸ್ ಇದೆ ನೋಡೈತಿರಿ ಮ್ಯಾಕ್ಸಿಮಮ್ ಇಬ್ಬರಿಲ್ಲ ಮೂರು ಜನ ಮಾತಾಡ್ಬೇಕು ಆಮೇಲೆ ಅದ್ರಲ್ಲಿ ಒಬ್ಬರು ಏನ್ ಮಾಡ್ಬೇಕಂತ ಅರ್ಥನಾ ಹೇಳ್ಬೇಕಂತೆ ನೋಡಿ ಹೋದಾನ ಇಲ್ಲಿ ಒಂದೇ ಕುರಿತ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತೊಬ್ಬರ ವಾಣಿಯನ್ನ ಆಡುವುದಾದ್ರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತಾಡಬೇಕು ನೋಡ್ರಿ ವಾಣಿಗಳನ್ನ ಆಡುವುದಿದ್ರೆ ಇಬ್ರು ಮ್ಯಾಕ್ಸಿಮಮ್ ಇಬ್ರು ಇನ್ನ ಜಾಸ್ತಿ ಬೇಕಾ ಆಯ್ತಪ್ಪ ಮೂರು ಮೂರು ಜನಕ್ಕಿಂತ ಮೇಲೆ ಏನ್ ಮಾಡಂಗಿಲ್ವಂತೆ ಮಾತಾಡಂಗಿಲ್ವಂತೆ ಅದು ಹೆಂಗ್ ಮಾತಾಡ್ಬೇಕು ಹ ಒಬ್ಬೊಬ್ಬರಾಗಿ ಮಾತಾಡ್ಬೇಕು ಎಲ್ಲ ಒಂದಷ್ಟ ದಿನ ನಿಮ್ಮ ನಿಮ್ಮ ಈ ತರ ಎಲ್ಲ ಮಾತಾಡುವಂತ ಪವಿತ್ರ ಅಗ್ನಿಭಿಷೇಕ ಈ ತರ ಎಲ್ಲ ಐತೆ ಬೈಬಲ್ ನಲ್ಲಿ ಅಪೋಸ್ಲ್ ಪೌಲ್ ನೋಡ್ರಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರ ಇಂತ್ರಿ ಮಾತಾಡಿದ್ರೆ ಜಾಸ್ತಿ ಅಂದ್ರೆ ಇಬ್ರು ಇನ್ನ ಮಾತಾಡಬೇಕಾ ಮೂರೇ ಜನಪ ಅದ್ರ ಮೇಲೆ ಮಾತಾಡಂಗಿಲ್ಲ ಒಬ್ರ ಆಮೇಲೆ ಒಬ್ರು ಮಾತಾಡ್ಬೇಕಂತೆ ಒಂದೇ ಸತಿಗೆ ಎಲ್ಲರೂ ಮಾತಾಡಂಗಿಲ್ವಂತೆ ಆಮೇಲೆ ನೆಕ್ಸ್ಟ್ ಬದರ್ ಹಾ ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು ಏನ್ರಿ ಒಬ್ಬನೇ ಏನ್ ಮಾಡ್ಬೇಕಂತೆ ಹಾ ಇಲ್ಲಿ ನಮ್ಗೆ ಇಂಗ್ಲಿಷ್ ಅಲ್ಲಿ ಒಬ್ಬನೇ ಅಂತ ಕೊಟ್ಬಿಟ್ಟಾರೆ ಅಲ್ಲೆಲ್ಲ ಅವರಲ್ಲಿ ಇಂಗ್ಲಿಷ್ ಅವ್ರದ್ದೆ ಅನದರ್ ಶುಡ್ ಟೆಲ್ ಇಟ್ಸ್ ಮೀನಿಂಗ್ ಅಂತ ಹೇಳ್ತಾರೆ ಅಂದ್ರೆ ಅದು ಯಾರು ಅನ್ಯ ಭಾಷೆ ಮಾತಾಡಿದ್ರೆ ಮತ್ತೊಬ್ರು ಏನ್ ಮಾಡ್ಬೇಕಾದ್ ಇಂಟರ್ಪ್ರಿಟೇಶನ್ ಕೊಡ್ಬೇಕು ಅರ್ಥನೇ ಅದನ್ನ ಇನ್ನೊಬ್ರು ಹೇಳ್ಬೇಕು ಅಂತ ಹೇಳ್ತಾರೆ ಆಮೇಲೆ ನೋಡಿ ಅರ್ಥ ಹೇಳಬೇಕಂತೆ ಮುಂದೆ ಕೂದಿಬೋದಾ ನೆಕ್ಸ್ಟ್ ಅರ್ಥವನ್ನು ಹೇಳುವವನು ಇಲ್ಲದಿದ್ದರೆ ವಾಣಿಯನ್ನ ಆಡುವನು ಸಭೆಯಲ್ಲಿ ಸುಮ್ಮಗಿರಲಿ ನೋಡ್ರ ಅವನೇನಾಗ್ಲಿ ಸಭೆಯಲ್ಲಿ ಸುಮ್ನೆ ಇರಲಿ ಅಲ್ವರ ಇವತ್ತು ಹಂಗೈತ ಸಭೆಯಲ್ಲಿ ಎಲ್ಲ ವಾಣಿಗಳಿಗೆಲ್ಲ ಅರ್ಥ ಹೇಳ್ತಾರೆ ಯಾರಾದ್ರ ನೋಡ್ರ ಬೈಬಲ್ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರ್ರಿ ಸಭೆಯಲ್ಲಿ ಅರ್ಥ ಹೇಳೋ ಹೇಳಿದ್ರೆ ಬಿಡಿ ದಯವಿಟ್ಟು ಸಭೆಯಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಥವಾ ಸೋದರಗಳೇ ಇವತ್ತು ಗಲಿಬಿಲಿ ಈ ಥರ ಎಲ್ಲ ಮಾತಾಡೋದು ಇದು ದೇವರ ಪವಿತ್ರಾತ್ಮನ ಕೃಪೇನ ದೇವ್ರ ಪವಿತ್ರಾತ್ಮನ ಒಂದು ಕೆಲಸಾನ ದೇವ್ರು ಗಲಿಬಿಲಿಗೆ ಕಾರಣನೇ ರೀ ನೋಡಿ ಅದರಲ್ಲಿ ಹೇಳ್ತಾರೆ ಬದ್ರ ಹದ್ನಾಲ್ಕು ಮೂವತ್ತ್ ಮೂರು ಒಂದೇ ಕೊರೋತ್ ಹದಿನಾಲ್ಕು ಮೂವತ್ತ್ ಮೂರು ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರ ಸಮಾಧಾನಕ್ಕೆ ದೇವರು ಕಾರಣ ಗಲಿಬಿಲಿ ಎಲ್ಲ ಗಲಿಬಿಲಿಯೆಲ್ಲ ಮಾಡಿ ಉಂಟು ಮಾಡಿ ಎಲ್ಲಾ ಕನ್ಫ್ಯೂಷನ್ ಮಾಡಿ ದೇವ್ರಾಗ ಮಾಡ್ತಾರ ಖಂಡಿತವಾಗಿ ಅದಕ್ಕೆ ನೀವು ಅಬ್ಸರ್ವ್ ಅಂತೀನಿ ನಾವು ಅವಾಗ ಫಸ್ಟ್ ಪೆಂಟಿ ಪೆಂಟಿಕಾಸ್ ದಿನ ಪವಿತ್ರಾತ್ಮ ಬಂತು ಅಲ್ದ್ರ ಆಮೇಲೆ ಅದೇ ತರ ಕನೋಲಿ ಮನೆಗೆ ಪವಿತ್ರಾತ್ಮ ಬಂತು ಅನೇಕ ಜನಗಳು ಮೇಲೆ ಅವಾಗ ಜನಗಳು ಏನ್ ಕಂಡಿಟ್ಕೊಂಡ್ರು ಇವ್ರು ಮಾತಾಡೋಂಥ ಭಾಷೆನ ಬಹು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರು ಇದೇನಿದು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಮಾತಾಡ್ತಾ ಇದ್ರೆ ಅಂತಂದ್ರೆ ಅವ್ರು ಮಾತಾಡಂತ ಭಾಷೆ ಏನಾಯ್ತು ಎದುರುಗಡೆ ಇರೋ ವ್ಯಕ್ತಿಗೆ ಅರ್ಥ ಆಯ್ತು ಇಂಟರ್ಪ್ರಿಟೇಟ್ ಮಾಡಿದ್ರು ಅದನ್ನ ಅರ್ಥ ಇನ್ನೊಬ್ರು ಹೇಳಿದ್ರು ಯಾರು ಹೇಳಿದ್ರು ಅವ್ರು ಹೇಳಿಲ್ಲ ಅವ್ರು ಎನೇ ಭಾಷೆ ಮಾತಾಡೋದು ಅದನ್ನ ಅರ್ಥ ಅವ್ರು ಹೇಳಿಲ್ಲ ರೀ ಅವರೊಬ್ಬ ಮಾತಾಡಂತ ಭಾಷೆದ ಅರ್ಥ ಮತ್ತೊಬ್ಬ ವ್ಯಕ್ತಿ ಅವರು ಮಾತೃ ಭಾಷೆ ವ್ಯಕ್ತಿ ಅದನ್ನ ಕಂಡಿಟ್ಕೊಂಡು ಏನ್ ಮಾಡಿದ್ರು ಅರ್ಥನಾ ಹೇಳಿದ್ರು ಅದಕ್ಕೆ ಕೊರನೇಲೆ ಪವಿತ್ರ ಯಾರು ಕಂಡಿಟ್ಕೊಂಡ್ರು ಪೇತ್ರ ಸಂಗಡ ಇರೋರು ಓ ಇದೇನಪ್ಪ ಇದು ಇವರು ನಮ್ಮ ಥರನೇ ಮಾತಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ರೀ ಕ್ಲೀನಾಗಿ ಕಣ್ಣಿಡ್ಕೊಂತಾರೆ ಯಾರ್ಥಾಗಿದ್ರೆ ಭಾಷೆನ ಮಾತಾಡ್ತಾರ ಹಾ ಹೀಗೆ ಬಂದ್ಬಿಟ್ಟು ಅದರ ಅದಕ್ಕೆ ಎಷ್ಟು ಜನ ಹೇಳ್ತಾರೆ ಇಲ್ಲ ಬುಧರ್ ಸರ್ ನಾವು ಈ ಥರ ಮಾತಾಡಿದ್ರೆ ಯಾರ ಸಂಗಡ ಮಾತಾಡ್ದಂಗೆ ಹಾಂ ದೇವ್ರ ಸಂಗಡ ಮಾತಾಡ್ದಂಗೆ ಅಂತ ವಾಕ್ಯ ಏನು ಮಾಡ್ತಾರೆ ಹೇಳ್ತಾರೆ ವಾಕ್ಯನ ಓದ್ಬಿಡೋಣ ಒಂದ್ಸತಿ ಒಂದನೇ ಕುರಂತ ಹದಿನಾಲ್ಕನೇ ಅಧ್ಯಾಯ ಎರಡನೇ ವಾಕ್ಯ ಹಾಂ ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರು ತಿಳ್ಕೊಳ್ಳುವುದಿಲ್ಲ ಹ್ಮ್ ಅದೇ ಈ ವಾಕ್ಯ ಹಿಡ್ಕೊಂಡ್ಬಿಡ್ತಾರೆ ಬುಧರು ಅವನ್ ಏನ್ ಮಾಡ್ತಾನೆ ಮನುಷ್ಯರ ಸಂಗಡ ಮಾತಾಡಲ್ಲ ಬುಧ ಅವ್ನು ಯಾರ ಸಂಗಡ ಆ ದೇವರ ಸಂಗಡ ಮಾತಾಡೋದು ಅವನು ರಹಸ್ಯಾರ್ಥಗಳನ್ನ ಅವನ್ ಏನ್ ಮಾಡ್ತಾನೆ ಹೇಳ್ತಾನೆ ಅದು ಯಾರಿಗೂ ತಿಳಿಯೋದಿಲ್ಲ ಅಲ್ಲಪ್ಪ ಎರಡನೇ ವಾಕ್ಯ ಅಲ್ಲ ಪೋಲಿಂಗ್ ಇಡೇ ಬಿಟ್ಟು ನೆಕ್ಸ್ಟ್ ಏನ್ ಹೇಳಿದ್ರು ಸಭೆಯಲ್ಲಿ ಮಾತಾಡಬೇಕು ಇಬ್ಬರಿಲ್ಲ ಮೂರು ಜನ ಮಾತಾಡಬೇಕು ಅದು ಮತ್ತೊಬ್ರು ಅರ್ಥ ಹೇಳಬೇಕು ಅಂತ ಯಾಕೆ ಕೇಳಿದ್ರು ಹಂಗಾರೆ ಮತ್ತೆ ಅವ್ರೇನ್ ಹೇಳ್ತಾರೆ ಸಭೆಯಲ್ಲಿ ಏನ್ರಿ ಅರ್ಥ ಆಗೋಂಥ ಮಾತುಗಳನ್ನ ಐದು ಮಾತಾಡ್ತೀನಿ ಅರ್ಥ ಆಗದಿರೋಂಥ ಹತ್ತು ಸಾವಿರ ಮಾತುಕಿಂತ ಅಂತ ಯಾಕೆ ಕೇಳಿದ್ರು ಹಂಗೆ ಸಭೆಯಲ್ಲಿ ಎಷ್ಟು ಮಾತಾಡ್ಬೇಕಂತೆ ಅರ್ಥವಾಗಿರೋದೇ ಮಾತಾಡಬೇಕು ಎಷ್ಟು ಜನ ಮಾತಾಡುವಂತಂದ್ರು ಎಲ್ಲರೂ ಮಾತಾಡುವಂಥದ್ರೆ ಇಬ್ಬರಿಲ್ಲ ಮೂರು ಜನ ಮಾತಾಡೋ ಅರ್ಥ ಹೇಳುವಂತ ಯಾಕೆ ಕೇಳಬೇಕಾಯ್ತು ಹಂಗಾರೆ ಭಾಷೆ ಏನೇ ಇರಲಿರಿ ಆ ಭಾಷೆ ಏನಿದೆ ಅರ್ಥ ಇದೆ ಅದ್ನೇ ಹೇಳಿದ ಪುಸ್ಲು ಪೋಲು ಏನು ಅವಾಗ ಯಾವತ್ತಲ್ಲ ಹದ್ನಾಕನೇ ಅಂತ ಒಂಬತ್ತು ಮತ್ತು ಹತ್ತನೇ ವಾಕ್ಯ ಏನು ನೋಡಿದ್ರಿ ಲೋಕದಲ್ಲಿ ಎಷ್ಟೋ ಭಾಷೆಗಳಿದೆ ಆದರೆ ಅರ್ಥ ಇಲ್ದ್ರ ಯಾವ ಭಾಷೆನೂ ಇಲ್ಲ ಅಂದ್ರೆ ಏನೇ ಭಾಷೆ ಮಾತಾಡಿದ್ರಿ ಅದ್ಕೇನಾಗಿರ್ಬೇಕು ಅರ್ಥ ಇದ್ದೇ ಇರಬೇಕು ಆ ಅರ್ಥನ ಅವ್ನು ನಮಗೆ ಹೇಳಲಿಲ್ಲ ಅಂತಂದ್ರೆ ಆ ಭಾಷೆಗೆ ಅರ್ಥ ಇಲ್ಲ ರೀ ಅರ್ಥ ಅರ್ಥ ಇರ್ತದೆ ಅಲ್ದ್ರ ಆ ಅರ್ಥ ಯಾರು ಗೊತ್ತು ಏನ್ರಿ ಆ ಅರ್ಥ ಯಾರೋ ಒಬ್ಬ ಭಾಷೆ ಗೊತ್ತಿರೋಂಗೇನಾಗಿರ್ ಗೊತ್ತಿರ್ತಾರೆ ಅದರ ಯಾರ ಹತ್ರಗೆ ಅವ್ನ್ ಮಾತೃ ಭಾಷೆಯಲ್ಲಿ ದೇವತ್ರ ಏನ್ ಮಾಡ್ದಂಗೆ ಮಾತಾಡ್ದಂಗೆ ಅಂತಾನೆ ಅಪೋಸ್ಟ್ ಪೋಲ್ ಹೇಳೋದು ಇದನ್ನ ನಮ್ಮ ಕ್ರೈಸ್ತರು ತಪ್ಪಾದ ರೀತಿ ಅಥವಾ ಮಾಡ್ಕೊಂಡ್ಬಿಡ್ತಾರೆ ಅವ್ನು ಏನ್ ಮಾಡ್ತಾನೆ ಯಾರಿಗೂ ಗೊತ್ತಿಲ್ತಾರೆ ರಹಸ್ಯ ಮಾತಾಡ್ತಾರೆ ಆ ರಹಸ್ಯ ಅಂತ ಹೆಂಗ್ ಬಿಟ್ಟರೆ ನೀವು ಯಾರಿಗೂ ಗೊತ್ತಿಲ್ದಿರ ಭಾಷೆ ಅಂದ್ರೆ ರಹಸ್ಯ ಹೆಂಗ್ ಬಿಡ್ತು ದೇವ್ರ ಸಂಗಡ ಮಾತಾಡ್ದಂಗೆ ಅಂತ ಆಯ್ತಪ್ಪ ಸರಿ ಇವಾಗ ದೇವ್ರ ಯಾರತ್ರ ಮಾತಾಡಿಲ್ವಾ ಬೈಬಲಲ್ಲಿ ಈ ಬೈಬಲಲ್ಲಿ ದೇವ್ರ ಹತ್ರ ಯಾರು ಮಾತಾಡಿದಾರೆ ಎಕ್ಸಾಂಪಲ್ ಹೇಳಿ ಹ ಯಾರ್ ಬದಸೆ ಯಾಕೋ ವೆರಿ ಗುಡ್ ಆಮೇಲೆ ವೆರಿ ಗುಡ್ ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳಿದ್ವಿ ಅಲ್ವರಾ ಸರಿಪಾ ಇವಾಗ ಅಬ್ರಾಂ ಮತ್ತ ದೇವ್ರ ಏನ್ ಮಾಡಿದ್ರು ಮಾತಾಡಿದ್ರು ಅಲ್ವರ ಅವ್ನಿಗೆ ಏನಂತ ಅಂತ ಕರಿತಾರೆ ಕರೀತಾರೆ ಅಬ್ರಹಾಂ ನಾನ್ ಹೇಳಂತ ಭೂಮಿಗೆ ಬಾ ನಿನ್ನ ಸದ್ದತಿ ಮುಖಾಂತರ ನಾನು ಎಲ್ಲಾರ್ದೇ ಮಾಡ್ತೀನಿ ಆಶೀರ್ವಾದ ಮಾಡೇ ಮಾಡ್ತೀನಿ ಬಿಟ್ಟು ನನ್ ಮೇಲೆ ಹಣೆ ಇಟ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾರೆ ಇವಾಗ ದೇವ್ರ ಅಬ್ರಾಹಾಮ್ ಅಂತ ಮಾತಾಡ್ಬೇಕು ಹೆಂಗ್ ಮಾತಾಡಿದ್ರು ಹಾ ಶಿ ಬೊಬ್ರಿ ಬರೋ ಬರೋಬರ್ವಾ ಅಂತಂದ್ರ ಅವಾಗ ಅಬ್ರಾಮ ಬಬ್ರ ಬ್ರಾ ಅಂತ ಮಾತಾಡ್ದಾರ ಹಾ ಅದೇ ತರ ಏನ್ರಿ ಹ ಮೋಸೆ ಮೋಸೆಯನ್ನ ಕರಿಬೇಕಾರೆ ಪೊದೆಯಿಂದ ದೇವ್ರ ಎಂತಂದ್ರು ಹೆಂಗಂತಂದ್ರು ಬೈಬಲ್ ಹಿಂಗ್ ಕೊಟ್ಟರೆ ಮೋಸೆ ಮೋಸೆ ನೀನಿರುವಂತ ಸ್ಥಳ ಏನಾಗಿದೆ ಪರಿಶುದ್ಧವಾಗಿದೆ ದಯವಿಟ್ಟು ನಿನ್ ಏನ್ ಮಾಡು ನೀನು ಬಿಚ್ಚಿಡು ಅಂತ ದೇವ್ರ್ ಹೇಳಿದ್ರು ಅಲ್ವರ ಅದಕ್ಕೆ ಮೋಸ ಉತ್ತರ ಕೊಟ್ರು ಗೀಪ ಬರ್ಬಾರ ಈ ಬರ್ಬಾ ಬರ್ಬಾರ ಬರ್ಬರ ಅಂತ ಉತ್ತರ ಕೊಟ್ರ ಹಂಗ ಕೊಟ್ಟಿದ್ರೆ ದೇವ್ರ ಹೇಳಿದ್ರು ಕಂದ ಏನ್ ಮಾತಾಡ್ತೇ ಕಂದ ಯಾಕಪ್ಪ ಕಂದ ಇಬ್ರು ಭಾಷೆ ಮಾತಾಡ್ತೀನಿ ದಯವಿಟ್ಟು ಅಂತ ಅರ್ಥವಾಗ ತರ ಮಾತಾಡುದು ಹೇಳ್ತಾ ಇದ್ರೆ ಇಲ್ವಾ ಇವಾಗ ಹೇಳ್ರಿ ಇದೇ ತರ ದೇವ್ರು ಅಬ್ರಾಂ ಕರಿಬೇಕಾರೆ ಈ ತರ ಬೇರೆ ಬೇರೆ ಯಾರಿಗೂ ಅರ್ಥ ಆಗಿರೋ ಭಾಷೆ ರಗಸ್ ಮಾತಾಡಿದ್ರೆ ಅಬ್ರಾಮ್ ದೇವ್ರನ್ನ ಕಂಡು ಹೇಳ್ರಿ ಬೈಬಲ್ ಕೊಟ್ಟರ ನಂಗೆ ಹಂಗಿದ್ರೆ ಯಾಕ್ರಿ ಕೊಡ್ತಾ ಇರ್ಲಿಲ್ಲ ಬೈಬಲ್ ಅಲ್ಲಿ ಕೊಡ್ತಾ ಇದ್ರು ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಅಪೋಸ್ಟ್ಲು ಪೋಲ್ ಅದ್ಗೆ ಒಂದನೇ ಹದ್ನಾಲ್ಕನೇ ಹದ್ನಾಲ್ಕನೇದೇಲಿ ಬರಿದ್ರಿ ದಯವಿಟ್ಟು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅಪೋಸ್ಟ್ಲು ಪೋಲು ಎಲ್ಲಾ ಭಾಷೆಗಳಿಗೆ ಅರ್ಥ ಇದೆ ಅರ್ಥ ಇಲ್ದ್ರೆ ಯಾವ ಭಾಷೆನೂ ಇಲ್ಲ ಅದೇ ತರ ನೀವ್ ಏನೇ ಭಾಷೆ ಮಾತಾಡಿದ್ರು ಸಭೆಯಲ್ಲಿ ಅರ್ಥಭರಿತವಾಗಿ ಭಾಷೆನೇ ಮಾತಾಡಿ ಇಲ್ದಿರ ದಯವಿಟ್ಟು ಮಾತಾಡ್ಲೇಬೇಡಿ ಅಂತ ಏನ್ ಮಾಡ್ತಾರೆ ಅಪೋಸ್ಲು ಪೋಲ್ ಹೇಳ್ತಾರೆ ಅದಕ್ಕೆ ಅರ್ಥ ಹೇಳ್ಬೇಕು ಅರ್ಥ ಹೇಳೋರ್ ಇಲ್ಲ ಅಂತಂದ್ರೆ ಅವ್ನು ಸುಮ್ನೆ ಇರ್ಲಿ ಅಂತ ಹೇಳ್ತಾರೆ ಅಲ್ವ ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಇಲ್ಲ ಬುದ ಮಾತಾಡ್ರಿ ಏನ್ರಿ ದೇವ್ರ ಹತ್ರ ಮಾತಾಡ್ದಂಗೆ ಯಾಕಪ್ಪ ಯೋ ಏನಪ್ಪಾ ಯಾಕಪ್ಪ ಹಂಗೆ ಮಾತಾಡ್ರಿ ಬದ ಶೇತಾನ್ ಕೇಳ್ಬಿಡ್ತಾನೆ ಬುದ ಮಾತ ಶೇತಾನ್ ಕೇಳ್ಕೊಂಬಿಟ್ರೆ ನಮ್ಮನ್ ಏನ್ ಮಾಡ್ಬಿಡ್ತಾನೆ ನಮ್ಮನ್ಯ ಮಾಡಿಸ್ಬಿಡ್ತಾನೆ ಅಲ್ಲಪ್ಪಾ ಏನಪ್ಪಾ ಇವಾಗ ನೀವ್ ಹೇಳ್ರಿ ಯಾರ್ ಪವರ್ಫುಲ್ ದೇವ್ರ ಪವರ್ಫುಲ್ ಅೇತಾನ್ ಪವರ್ಫುಲ್ ದೇವ್ರ ಮೇಲ್ಕಿಂತ ದೇವದ್ ಮೇಲೆ ಜಾಸ್ತಿ ನಂಬಿಕೆ ಅಯ್ಯೋ ದೆವ್ವಾಳ್ಸ್ಕೊಂಡ್ಬಿಡ್ತಾನೆ ಏನ್ ಕೇಳ್ಸ್ಕೊತಾನೆ ಇವಾಗ ಯೇಸು ಕಿಸ್ ಪ್ರೇಯರ್ ಮಾಡಿದ್ರಪ್ಪ ದೆವ ಕೇಳ್ಸ್ಕೊಂಡಿಲ್ಲ ಶೇತಾನ ಕೇಳ್ಸ್ಕೊಂಡು ಇಲ್ವಾ ಕೇಳ್ಕೊಂಡೆ ಮಂದ್ ಏನ್ ಮಾಡ್ತಾನೆ ಏನ್ ಏನ್ ಮಾಡ್ಕೊಳಕ್ ಅದ್ ಹೇಳ್ತಾರೆ ಯೇಸು ಕಿಸ್ ಹೇಳ್ತಾರೆ ಈ ಪ್ರಪಂಚ ದೇವ್ರು ಬರ್ತಾ ಇದೇ ಅವ್ನ್ ನನ್ ಮೇಲೆ ಏನ್ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಇರ್ಬೇಕ್ರಿ ದೇವ್ರ ಮಕ್ಳು ಅದ್ರ ಅದು ಬಿಟ್ಟು ಅಯ್ಯೋ ಸೇತನ್ ಕೇಳಿಸ್ಕೊಂಡ್ಬಿಡ್ತಾನು ಅಯ್ಯೋ ಕೇಳ್ಸ್ಕೊಂಡು ಏನ್ ಮಾಡ್ಬಿಡ್ತಾನ ನಮ್ಮನ್ನ ನಮ್ ಏನ್ ಮಾಡ್ತಾನೆ ಕೇಳ್ಸ್ಕೊಂಡ್ಬಿಟ್ಟ ಕೇಳ್ಸ್ಕೊಂಡ್ಲಿ ಬಿಡ್ರಿ ಯಾಕೆ ಇವಾಗ ಎಲ್ಲಾ ಎಷ್ಟೋ ಜನ ಪ್ರೇಯರ್ ಮಾಡ್ತಾರೆ ಎಲ್ಲ ಪ್ರೇಯರ್ ಕೇಳ್ಸ್ಕೊಂಡ್ ಕೇಳ್ಸ್ಕೊಂಡ್ಲಿ ಬಿಡ್ರಿ ಏನ್ ಮಾಡ್ತಾನ ಅವನ ಅವನ್ ನಮ್ಮನ್ನ ಮುಟ್ಟಕ್ಕೂ ಸಾಧ್ಯ ರೀ ದೇವ್ರ ಪರ್ಮಿಷನ್ ದ್ರಾ ಯೋಬನ್ ಪುಸ್ತಕದಲ್ಲಿ ನೋಡ್ತಿರಲ್ಲ ಯೋಬ್ಗ್ ಏನ್ ಹೇಳ್ತಾರೆ ನೀನ್ ಭಕ್ತನಾಗಿರಂತ ಯೋಬನ್ ನೋಡಿದ್ಯಾ ಅಂತ ಹೇಳ್ತಾರೆ ನೋಡಿನಿ ಸ್ವಾಮಿ ಅಂತ ಹೇಳ್ತಾರೆ ಅವ್ನ್ ಬಗ್ಗೆ ಅವ್ನ್ ಅವ್ನ ಮಾರ್ಗಗಳನ್ನ ಗಮ್ಸಿದ್ಯಾ ಅಂತ ಹೇಳ್ತಾರೆ ಗಮ್ಸಿನಿ ನೋಡಿದ್ರೆ ಎಷ್ಟು ಭಯ ಭಕ್ತಿ ಅಂದ್ರೆ ಏನ್ ಭಯ ಭಕ್ತಿದ್ಯಾವ್ರೆ ನೀನ್ ಬೇಲಿ ಹಾಕಿದ್ಯಾ ಅದಕ್ಕೆ ಭಯ ಭಕ್ತಿ ನಾ ಬೇಲಿ ತೆಗಿ ನಾನು ನೋಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಆ ಬೇಲಿ ಹಾಕಿರೋ ತನಕ ಸೇತಾನ್ ಕೂಡ ನಮ್ಮನ್ನ ಮುಟ್ಟಕ್ ಸಾಧ್ಯ ರೀ ನಮ್ ಭಾಷೆ ಅರ್ಥ ಮಾಡ್ಕೊಂಡು ಸೇತಾನ್ ಏನೂ ಮಾಡಕ್ ಸಾಧ್ಯ ಇಲ್ಲ ರೀ ಬೈಬಲ್ ಹೇಳ್ತಾರೆ ಅಪೋಸ್ಟ್ ಪೋಲು ರಮದಲ್ಲಿ ಎಂಟು ಮೂವತ್ತೊಂದು ಓದಿ ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ದೇವರು ನಮ್ ಕಡೆ ಇದ್ರೆ ಯಾರಪ್ಪ ನಮ್ ಎದುರಿಸೋರು ಯಾರು ನಮ್ ಮುಟ್ಟಕ್ ಸಾಧ್ಯ ಇಲ್ಲ ರೀ ನಿಮ್ಗೆ ವಿರುದ್ಧವಾಗಿ ಮಾಡಿರೋ ಯಾವ್ದೇ ಆಯುಧ ಏನಾಗಲ್ವಂತೆ ಕಲ್ಪಿಸಲ್ಪ ಮತ್ತೆ ಪಲಿಸಲಾ ಅನ್ಬಿಟ್ರು ಎವ್ರಿಥಿಂಗ್ ವಿಲ್ ಬಿಕಮ್ ಫೇಲಿಯರ್ ಎಂತ ನ್ಯೂಕ್ಲಿಯರ್ ಬಾಂಬ್ ನಮ್ ತಲೆ ಮೇಲೆ ಹಾಕುದ್ರು ದೇವ್ರ ಚಿತ್ರ ಇಲ್ಲ ರೀ ಅದು ಫ್ಲಾಪ್ ಆಗ್ಬಿಡ್ತದೆ ಇದು ಬೈಬಲ್ ಅಂತ ವಾಗ್ದಾನ ರೀ ಅಲ್ವರ ಹಂಗಿರ್ಬೇಕ್ರೆ ಸೇತಾನ್ ತಗೊಂಡು ಏನ್ರಿ ಮಾಡ್ತಾನೆ ಎಷ್ಟೆಷ್ಟು ದೇವ್ರ ಮಕ್ಳುಗಳು ಹೆಂಗ್ ಪ್ರಾರ್ಥನೆ ಮಾಡೋರು ನೋಡಿ ಬೈಬಲ್ ಅಲ್ಲಿ ಅಲ್ದ ಎಲ್ಲ ಕ್ಲಿಯರ್ ಕಟ್ ಲ್ಯಾಂಗ್ವೇಜ್ ಅರ್ಥಭರಿತವಾಗಿರ ಭಾಷೆಯಲ್ಲೇ ಮಾತಾಡೋದ್ ಯಾರು ಬಂದ್ಬಿಟ್ಟು ಆ ಚಿಂಗ್ ಚಾಂಗ್ ಚುಂಗ್ ಚಿಂಗ್ ಚಿಂಗ್ ಚುಂಗ್ ಅವ್ರಾ ಅಂತ ಯಾರು ಏನ್ ಮಾಡ್ತಕ್ಕೋಗಿಲಿಲ್ಲ ಯಾರು ಮಾತಾಡಕ್ ಹೋಗಿಲ್ಲ ಅಲ್ವರ ಅದಕ್ಕೆ ಯಶ್ ಮುಕ್ತ ಇಲ್ಲ ಬದ ದೇವತ್ ಭಾಷೆ ಇದೆ ಅಂತ ಹೇಳ್ತಾರೆ ನೋಡಿ ಓದನ ಒಂದೇ ಕುರಿತ ಹದ್ಮೂರು ಒಂದು ಒಂದೇ ಕುರಂತ ಹದಿಮೂರು ಒಂದು ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವ ಭಾಷೆ ಐತ್ ನೋಡ್ರಿ ದೇವದೂತರ ಭಾಷೆ ಇದೆ ಇದೆಲ್ಲ ಗೊತ್ತಿಲ್ಲ ಇರ್ಬೇಕು ಆಯ್ತಪ್ಪ ಸರಿಯಪ್ಪ ನಾನು ಒಪ್ಕೊಂತೀನಿ ದೇವದೂತರ ಭಾಷೆ ಇದೆ ಸರಿ ದೇವದೂತ್ರ ಯಾವ ವಿಷಯ ಮಾತಾಡಿದ್ರು ಇವಾಗ ದೇವದೂತ್ರ ಗಬ್ರಿಯಲ್ ಅಲ್ರ ದಾನಿಯಲ್ಗೆ ಕಾಣಿಸ್ಕೊತೀರ ದಾನಿಯಲ್ ಅಂದ್ರೆ ಯಾವ ಭಾಷೆ ಮಾತಾಡಿದ್ರು ಕರೆಕ್ಟ್ ಅಲ್ದರ ದಾನಿಯಲ್ಗೆ ಅರ್ಥ ಆಗ್ದಿರೋ ಭಾಷೆಯಲ್ಲಿ ಮಾತಾಡ್ದಿರಾ ಪರಲೋಕದಲ್ಲಿ ಏನೋ ಒಂದು ಭಾಷೆ ಇದೆ ಆ ಭಾಷೆಯಲ್ಲಿ ಬಂದು ದಾನೆ ಹತ್ರ ಮಾತ್ರ ದಾನಿಯಲ್ಲಿ ಹೆಂಗೆ ಕೇಳಿರೋರು ಸ್ವಾಮಿ ದಯವಿಟ್ಟು ನನಗೆ ಆ ಭಾಷೆ ಬರಲ್ಲ ನನ್ನ ಭಾಷೆನ ಕ್ಲೀನಾಗಿ ಹೇಳ್ಕೊಡಿ ಅಂತ ಕೇಳಿರೋರು ಆದ್ರೆ ಆವಾಗ ದೇವತ್ರು ಏನ್ ಮಾಡಬೇಕಾಯ್ತು ಸರಿ ಕಂದ ನಾನು ಮರ್ತೋಗ್ಬಿಟ್ಟೆ ಪ್ಲೀಸ್ ನಾನು ದೇವತ್ರು ಭಾಷೆ ಇದೆ ಪರಲೋಕದಲ್ಲಿ ಒಂದು ಸ್ಕೂಲ್ ಇದೆ ಒಂದು ಭಾಷೆ ಇದೆ ನಾನು ಹೇಳ್ತೀನಿ ಬರ್ಕೋ ದಯವಿಟ್ಟು ಬುಕ್ಕಲ್ಲಿ ಅಂತಂದ್ಬಿಟ್ಟು ನೋಡಪ್ಪ ನಿನ್ ಬುಕ್ಕಲ್ಲಿ ನಿಮ್ಮ ಲೋಕದಲ್ಲಿ ಹೆಂಗಿದೆ ಎ ಫಾರ್ ಏನಪ್ಪಂದ ಎ ಫಾರ್ ಏನೋ ಬಿ ಫಾರ್ ಬಾಯ್ ಇದೇ ತರ ಪರಲೋಕದಲ್ಲಿ ದೇವದೂತರ ಭಾಷೆಗೆ ಅಂದ್ರೆ ಕನ್ನ ಬರ್ಕೋ ಬಿ ಅಂದ್ರೆ ಬರ್ಕೊ ಅಂತ ಹೇಳಿದ್ರ ಓಲಿಗಪ್ಪ ಸರಿ ದಾನಿಯಲ್ ಬರ್ದಿಲ್ಲ ಬಿಡ್ರಿ ಪಾಪ ದಾನಿಯಲ್ಗೆ ಟೈಮ್ ಆಗೋಯ್ತು ಅಲ್ಲ ಇವ್ ನಮ್ಗೆ ಟೈಮ್ ಇತ್ತಲ್ಲ ನೀವು ಯಾರು ಅನ್ಯ ಭಾಷೆ ಮಾತ್ರ ಅವ್ರ ಟೈಮ್ ಇದಲ್ವಾ ಹತ್ರ ಏನ್ ಮಾತಾಡ್ತಾರೋ ಆ ಕ್ಲೀನ್ ಬುಕ್ ಅಲ್ಲಿ ಬರ್ಬಿಡುತ್ತಾನೆ ಹಾ ಶಿ ಬಾ 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 ಅಂತ ಏನರ್ತಾ ಒಬ್ಬರಿ ಏನ್ ಚಿಂಗ್ ಚಾಂಗ್ ಚಾಂಗ್ ಅಂತ ಅದೇ ಬಿಡಿ ಬರೀ ಬಿಡಿ ಬುಕ್ ಬರಿ ಬರ್ಬಿಟ್ಟು ಎಲ್ಲಾರ್ಗು ಪಬ್ಲಿಷ್ ಮಾಡ್ಬಿಡೋದು ಲೋಕಕ್ಕೆಲ್ಲಾರ್ಗು ಎಲ್ಲಾರು ಕಲ್ತ್ಬಿಡೋಣಪ್ಪ ಬೆಸ್ಟ್ ಇನ್ಮೇಲೆ ಯಾವ ಭಾಷೆಯಲ್ಲೂ ಮಾತಾಡೋದು ಬಿಡ್ರಿ ಅನ್ಯ ಭಾಷೆಲಿ ಮಾತಾಡೋಣ ಎಲ್ಲಾರು ಅಲ್ವರ ಚಿಂಗ್ ಚಮ್ ಚಮ್ ಚೊ ಚಿಂಗ್ ಚೋ ಅಂತ ಮಾತಾಡ್ಕೊಡೋಣ ಅವಾಗ ಹೆಂಗಿರ್ತಾರೆ ಎಲ್ಲಾರ್ಗು ಅರ್ಥ ಆಗ್ತಾರಲ್ವಾ ಯಾಕೆ ರೆ ದಿ ದೇವದ ಭಾಷೆ ಅಲ್ವಾ ಕಲ್ತ್ ಬಿಡೋ ಎಲ್ಲರು ಯಾಕೆ ಇದುವರೆಗೂ ಯಾರು ಮಾಡಿಲ್ಲ ಅದ್ನ ಹಾ ಯಾಕೆ ಮಾಡಿಲ್ಲ ಇವ್ರಿಗೆ ಅರ್ಥ ಇರ್ತಾರ ಮಾಡೋದಿಕ್ ಅದನ್ನ ಅಲ್ರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಈ ತರ ಮಾತ್ಗಳು ಯಾರ್ ಗೊತ್ತಾ ಮಾತಾಡೋದು ಹ ಎಳೆ ಮಕ್ಳು ಕೆಳೆ ಮಕ್ಳು ಮಾತಾಡ್ಬೇಕು ಏನ್ ಮಾಡ್ತಾಳೆ ಉಳ ಅಂತ ಇರ್ತಾರೆ ಅಲ್ರ ಅವಾಗ ಅಮ್ಮ ಏನ್ ಕೇಳ್ತಾರೆ ಹಾ ಅದ್ನ ಕೈ ಕಾಲ ನಡೆಸ್ತಾರೆ ಆಮೆ ಆಮೆ ಅಂತ ಅವಾಗ ಅವ್ರ ಅಮ್ಮ ಏನು ಕೇಳ್ತಾರೆ ಕನ್ನ ಏನ್ಬೇಕಂತ ಹಾ ಬೇಕಾ ಬ್ರಕ್ಸ್ ಬೇಕಾ ಹಾ ಮಮ್ಮತಿ ಇಂತ್ಯಾ ತಗೊಂಬರ್ಲಾ ಅಂತ ಕೇಳ್ತಾರೆ ಅದು ಅದು ಹೇಳಿದ್ನೇ ಹೇಳ್ತಾ ಇರ್ತಾರೆ ರಿಪೀಟು ಅಲ್ರ ಏನು ಬೇರೆ ಏನು ಭಾಷೆ ಬರ್ಲಾ ಏಳಿದಿನ ಹೇಳ್ತಿರ್ತಾರೆ ಹೊಸ ಹೊಸ ಸೆಂಟೆನ್ಸ್ ಹೇಳ್ತಾರೆ ಇಲ್ಲ ಹೇಳ್ತಾ ಹೇಳ್ತಿರ್ತಾರೆ ಅಂತ ಅವಾಗ ಕೊನೆಗೆ ಅವ್ರ ಅಪ್ಪ ಅಮ್ಮ ಏನು ಕೇಳ್ತಾರೆ ಲಾ ಏನ್ ಮಾತಾಡ್ತಿದಿ ಏನ್ ಬೇಕು ಹೇಳ ನೀನ್ ಮಾತಾಡ್ತಾರ ನಿಜವಲ್ಲೂ ನಂಗೆ ಅರ್ಥನೇ ಆಗಲ್ಲ ಕಣಪ್ಪ ಅಯ್ಯೋ ದೇವ್ರೇ ಅರ್ಥ ಮಾಡ್ಕೊಬೇಕು ಈ ಭಾಷೆ ನಿಂಗೆ ಯಾರು ನಂಗ್ ಅರ್ಥ ಆಗಲ್ಲಪ್ಪ ದೇವ್ರಿಗೆ ಅರ್ಥ ಆಗೋದು ಅಂತ ಹೇಳ್ತಾರ ಇಲ್ವಪ್ಪ ಅಮ್ಮ ಹೇಳ್ತಾರ ಇಲ್ವಾ ಇದೇ ತರ ಅಪೋಸ್ಲು ಹೇಳಿರೋದು ನೀವ್ ಈ ತರ ಎಲ್ಲಾ ಸಭೆಯಲ್ಲಿ ತರಲೆ ಮಾಡ್ತಾ ಅಂತಂದ್ರೆ ಹಾ ಎಲ್ಲಾ ಭಾಷೆಗಳಲ್ಲಿ ಸೇರ್ಕೊಂಡ್ಬಿಟ್ಟು ಎಲ್ಲಾ ಭಾಷೆಲಿ ಎಲ್ಲಾ ತರ ಮಾತಾಡ್ತಾ ಇದ್ರೆ ಬಂದ್ ಕೇಳೋನ್ ಏನ್ ಅನ್ಸ್ತದೆ ಏನ್ ಇದು ಸಭೆನ ಇದು ಏನಪ್ಪಾ ಉಚ್ಚು ತರ ಇದ್ರ ಹುಚ್ಚಿಡಿದಿ ಅಂತ ಅನ್ಕೊಳಲ್ವಾ ಹಾ ನೀವು ಈ ತರ ಮಾತಾಡ್ತಾ ಇದ್ರೆ ಯಾರಿಗೂ ಅರ್ಥ ಆಗಲ್ಲ ಯಾರಿಗೂ ಅರ್ಥ ಆಗ್ತಾರ ಮಾತಾಡ್ತಾ ಇದ್ರೆ ಅದ್ ನಿಜೋನು ದೇವ್ರಿಗೆ ಅರ್ಥ ಆಗ್ತಾರೆ ಅಷ್ಟೇ ಹೊರತು ಒಬ್ರು ಚೈನೀಸಲ್ಲಿ ಮಾತಾಡ್ತಾರೆ ಇಬ್ರು ಜಾಪನೀಸ್ ಮಾತಾಡ್ತಾರೆ ಇನ್ನೊಬ್ರು ಫ್ರೆಂಚ್ ಅಲ್ಲಿ ಮಾತಾರೆ ಇನ್ನೊಂದು ರೋಮಲ್ಲಿ ಮಾತಾಡ್ತಾರೆ ಇಲ್ಲಿ ನೋಡಿದ್ರೆ ಆ ಜನಗಳೇ ಇಲ್ಲ ಇಲ್ಲ ಆ ಸಿಟಿಸನ್ಸೇ ಇಲ್ಲ ಇಲ್ಲಿರೋದೆಲ್ಲ ಒಬ್ಬಿಟ್ಟು ಹಾ ಯಹುದರು ಇವ್ರಿಗೆ ಆ ಭಾಷೆಗಳೇ ಬರಲ್ಲ ನೀವು ಆ ಭಾಷೆ ಮಾತಾಡೋದು ಏನ್ ಪ್ರಯೋಜನ ದಯವಿಟ್ಟು ಹೇಳ್ತೇನೆ ನಿನ್ಸ್ಬಿಟ್ಟು ಅರ್ಥಭರಿತವಾಗ ಭಾಷೆ ಮಾತಾಡಿ ನಾನೇ ಇದ್ದೀನಿ ನೋಡ್ರಿ ಎಕ್ಸಾಂಪಲ್ ಎಲ್ಲಾರ್ಕಿಂತ ಜಾಸ್ತಿ ಮಾತಾಡ್ತೀನಿ ನಾನು ನಾನೇ ಸಭೆಯಲ್ಲಿ ಐದ್ ಮಾತ ಮಾತಾಡ್ತೀನಿ ಅರ್ಥಪದ್ರೆ ನೀವೇಂದ್ರ ಹಿಂಗೆಲ್ಲ ಮಾತಾಡ್ತೀರಾ ದಯವಿಟ್ಟೆಲ್ಲ ಮಾತಾಡ್ಬಿಡಿ ಎಳೆ ಮಕ್ಳ ತರ ಇರ್ಬಿಡಿ ನೀವು ದಯವಿಟ್ಟು ಮೆಚೂರ್ಡ್ ಆಗಿರಿ ಅಂತ ಏನ್ ಮಾಡ್ತಾರೆ ಅಪ್ಪ ಹಿಂಗೆ ಗೈಡ್ ಮಾಡೋದು ನಮ್ಮ ಕ್ರೈಸ್ತವರುಗಳು ಇನ್ನ ರಂಗಕ್ಕೆಲ್ಲ ಇಂಟರ್ಪ್ರೇಟ್ ಮಾಡ್ಕೊಂಡು ಏನ್ ಮಾಡ್ಬಿಡುದು ಅಯ್ಯೋ ಅನ್ನಿ ಭಾಷೆ ಇದು ರಹಸ್ಯ ಮಾತಾಡ್ತಾರೆ ದೇವ್ರ ಹತ್ರ ಅನ್ಬಿಟ್ಟು ಸರಿಯಪ್ಪ ಇವಾಗ ಎಲ್ಲಾರ್ಕಿಂತ ಅಧಿಕವಾಗಿ ಪವಿತ್ರ ಆತ್ಮ ಯಾರು ಕೊಟ್ಟಿದ್ದು ಬೈಬಲ್ ನಲ್ಲಿ ಕ್ರಿಸ್ತರಿಗೆ ಕ್ರಿಸ್ತನಿಗೆ ಯಾರಿಗೂ ಕೊಟ್ಟಿಲ್ಲ ರೀ ಬೈಬಲ್ ಹೇಳ್ತಾರೆ ಬಹು ಸ್ಪಷ್ಟವಾಗಿ ಅಳತೆ ಇಲ್ದಿರ ಪವಿತ್ರ ಆತ್ಮ ಯಾರು ಕೊಟ್ರಂತೆ ಓದಿ ವ್ಯವಹನ ಮೂರು ಓದ್ಬಿಡಿ ಯಾಕೆ ನಿಮ್ಗೆ ಕನ್ಫ್ಯೂಷನ್ ಡೌಟ್ ಯಾಕೆ ಯಾರು ಉತ್ತರ ಅಂತಿರಲ್ಲ ವ್ಯವಹಾರ ಮೂರು ಮೂವತ್ನಾಲ್ಕು ಓದಿ ಹೇಗೆಂದರೆ ದೇವರು ಯಾರನ್ನು ಕಳುಹಿಸಿದ್ದಾನೋ ಆತನಿಗೆ ಆತ್ಮ ವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ಇಲ್ದಿರ ಅನುಗ್ರಹ ಮಾಡಿದ್ರಂತೆ ಅಣತೇನಿಲ್ಲ ರೀ ಅದೇನು ಅನ್ಲಿಮಿಟೆಡ್ ಕೊಟ್ಬಿಟ್ಟವ್ರಿ ಇವ್ರಿಗೆ ಪ್ಯಾಕೇಜು ಅಂಗ್ರೆ ಏಸು ಎಷ್ಟು ಅನ್ಯ ಭಾಷೆ ಮಾತಾಡಿದ್ರು ಮಾತಾಡೋರು ಅನ್ಯ ಭಾಷೆ ನಾ ಗಾಡ ನಮ್ಗೆ ಪ್ರಾಥಮಿಕ ಅನ್ನೀ ಭಾಷೆಯಲ್ಲಿ ಮಾತಾಡೋದು ಯಾರು ಅರ್ಥ ಆಗ್ತೀರ ಭಾಷೆಯಲ್ಲಿ ಎಷ್ಟು ಕ್ಲೀನ್ ಆಗಿರೋ ಭಾಷೆಯಲ್ಲಿ ಮಾತಾಡೋರು ನೋಡ್ರಿ ಅಂತರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಸತ್ಯ ವೇದನ ದೇವ್ರ ಮಕ್ಕಳು ಕರೆಕ್ಟ್ ಆಗಿ ಓದಬೇಕ್ರಿ ಅಪೋಸ್ಲ ಕೃತ್ಯಗಳು ಎರಡನೇ ಅಧ್ಯಾಯದಲ್ಲಿ ಫಸ್ಟ್ ಟೈಮ್ ಬಂದವಾಗ ಸ್ಪಷ್ಟವಾಗಿ ಕರೆಕ್ಟ್ ಆಗಿ ಕೊಟ್ಟವ್ರಿ ಎಲ್ಲಾರ್ಗು ಅರ್ಥವಾಗಿರೋ ಭಾಷೆಯಲ್ಲಿ ಮಾತಾಡೋದ್ರಿ ಅಂತ ಅದರ ಮತ್ತೆ ಹಂಗಾದ್ರೆ ಇವಾಗ ನಾವು ನೆಕ್ಸ್ಟ್ ಏನ್ ನೋಡ್ಬೇಕು ಬ್ರದರ್ ಈ ಗಿಫ್ಟ್ ಏನು ಕೊಟ್ರು ಈ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಂತ ವರಗಳು ಅರ್ಥಭರಿತವಾಗಿರಂತ ಬೇರೆ ಭಾಷೆಯಲ್ಲಿ ಮಾತಾಡಂತ ವರಗಳು ಸಭೆಗೆ ಏನು ಕೊಟ್ಟರು ಅಂತ ನಾವೇಮ್ ಇವಾಗ ಕಣ್ಣು ಅದ್ರ ಏನ್ ಕಪ್ಪಾ ಕೊಟ್ರು ಅಂದ್ರೆ ಯೇಸು ಕ್ರಿಸ್ತ ಶಿಷ್ಯನಿಗೆ ಒಂದ್ ಕೆಲಸ ಹೇಳ್ತಾರೆ ಲೋಕದ ಕಟ್ಟೆ ಕಡೆಗೆ ಏನ್ ಮಾಡಿ ನೀವು ಸುವಾರ್ತೆನಾ ಸರಿ ಅಂತ ಹೇಳಿ ಓದಿ ಲೂಕ ಇಪ್ಪತ್ನಾಲ್ಕು ನಲವತ್ತೇಳು ಸತ್ತು ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರೋನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಎರುಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆತದೆ ಸಮಸ್ತ ದೇಶಕ್ಕೂ ಆತನ ಹೆಸರಲ್ಲಿ ಸಾರಬೇಕಂತೆ ಇವಾಗ ಇದ್ದಿದ್ದೆಲ್ಲ ಇವ್ರು ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಹೆಂಗೆ ಬೇರೆ ಬೇರೆ ಸಾಧ್ಯ ಅದಕ್ಕೆ ದೇವ್ರ ಪವಿತ್ರಾತ್ಮನಿಂದ ಬೇರೆ ಭಾಷೆಗಳನ್ನ ಸ್ಪಾಂಟೇನಿಯಸ್ ಆಗಿ ಬರದಿಕ್ಕೆ ಏನ್ ಮಾಡಿದ್ರು ಅವ್ರಿಗೆ ಕೃಪೆ ಕೊಟ್ಟರು ಇವಾಗ ಎಕ್ಸಾಂಪಲ್ ಥಾಮಸ್ ಇಂಡಿಯಾಗ ಬಂದ್ರು ಥಾಮಸ್ ಇಂಡಿಯಾಗ್ ಬಂದ್ಬಿಟ್ಟು ಅವ್ರು ಫಸ್ಟ್ ಸುವಾರ್ತೆ ಯಾರಿಗೆ ಹೇಳಿದ್ರು ಗೊತ್ತಾ ಕರೆಕ್ಟ್ ಯಾವ ಊರು ಅವ್ರ ಕೇರಳ ಕೇರಳ ಹಾ ಮಲಯಾಳಿಗೆ ಏನ್ ಮಾಡ್ತಾರೆ ಹೇಳ್ತಾರೆ ಇವಾಗ ಯೋಚನೆ ಮಾಡಿ ತಾಮಸ್ ಹೆಂಗೆ ಇಲ್ಲಿ ಮಲಯಾಳಿ ಬಂದ್ಬಿಟ್ಟು ಹೌ ಟು ಲರ್ನ್ ಮಲಯಾಳಿ ಇನ್ ತರ್ಟಿ ಡೇಸ್ ಹಿಂಗ್ ಕಲ್ತ್ಕೊಂಡ್ರ ದೇವ್ರು ಕೃಪೆ ಹೆಂಗ್ ಕೊಟ್ಟಿರ್ತಾರೆ ಅಂತಂದ್ರೆ ಅಲ್ಲಿ ಬಂದಿದ ತಕ್ಷಣ ಸರಳವಾಗಿರಿ ಸರಳವಾಗಿ ಮಲಯಾಳಿ ಭಾಷೆಯಲ್ಲಿ ಮಾತಾಡಕ್ಕೆ ದೇವ್ರ ಏನ್ ಮಾಡ್ತಾರೆ ಕೃಪೆ ಕೊಟ್ಟಿರ್ತಾರೆ ತನಿ ಆ ರೀತಿ ಎಲ್ಲಾ ಅಪೋಸು ಜಗತ್ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಕ್ಕೆ ಕೃಪೆ ಕೊಟ್ಟರು ಇದು ಹೇಗೆ ಗೊತ್ತಾ ಬಾಬಿಲೋನ್ ಅಲ್ಲಿ ಎಲ್ಲರಿಗೂ ಒಂದ್ ಬಾಬೆ ಒಂದ್ ಬಾಬೆ ಗೋಪುರ ಕಟ್ಟಬೇಕು ಎಲ್ಲರಿಗೂ ಒಂದು ಗೊತ್ತಾ ಅವಾಗ ಏನ್ ಮಾಡಿದ್ರು ಈ ಭಾಷೆಗಳಿಂದ ಎಲ್ಲರೂ ಒಂದ್ ದೊಡ್ಡ ಗೋಪುರ ಕಟ್ಟಕ್ ಶುರು ಮಾಡಿದ್ರು ವೆರಿ ಗುಡ್ ಎಸ್ ಇವಾಗ ಅದನ್ನೇ ರಿವರ್ಸ್ ಮಾಡ್ತಾವ್ರೆ ಯಾಕಂದ್ರೆ ಸುವಾರ್ಥ ಏನಾಗ್ಬೇಕು ಎಲ್ಲರಿಗೂ ಹೋಗ್ಬೇಕಲ್ಲ ಅದಕ್ಕೆ ಏನ್ ಮಾಡಿದ್ರು ದೇವರು ಈ ಒಂದ್ ವರನ ಕೊಟ್ರು ಹೆಂಗೆ ಕೊಟ್ರು ಗೊತ್ತಾ ಕಂಡೀಷನ್ ಮೇಲೆ ಇದು ಅಪೋಸ್ಟ್ ಗಳಿಗೆ ಕೊಟ್ಟಿದ್ ಗಿಫ್ಟ್ ಆದ್ರೆ ಅಪೋಸ್ಟ್ಗಳು ಮತ್ತೊಬ್ಬರ ಮೇಲೆ ಕೈ ಇಟ್ಟ ಮಾತ್ರ ಈ ಗಿಫ್ಟ್ ಅಪೋಸಸ್ ಟ್ರಾನ್ಸ್ಫರ್ ಆಗೋದು ಆದ್ರೆ ಅಪೋಸಸ್ ಯಾರು ಹೊಂದ್ಕೊಂಡಿರ್ತಾರೋ ಗಿಫ್ಟ್ ಅವರು ಮತ್ತೊಬ್ಬರು ಆಗ್ತಾ ಇರ್ಲಿಲ್ಲ ಬೈಬಲ್ ಸ್ಪಷ್ಟವಾಗಿದೆ ಓದೋಣ ನೋಡಿದ್ರೆ ಇಲ್ಲಿ ಅಪೋಸ್ಲ ಕೃತ್ಯಗಳು ಹತ್ತೊಂಬತ್ತು ಆರು ಅಪೋಸ್ಟಸ್ ಕೈಟ್ ಏನಾಯ್ತಂತೆ ಓದಿ ಮಹಾಯಾಜಕರು ಇಲ್ಲ ಅಪೋಸ್ಲ ಕೃತ್ಯಗಳು ಹತ್ತೊಂಬತ್ತು ಆರು ಶಮಸಿ ಹತ್ತೊಂಬತ್ತು ಆರು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು ಅವರು ಪ್ರವಾದಿಸಿದರು ಯಾವಾಗ ಬಂತು ಅಂದ್ರೆ ಇದಕ್ಕಿಂತ ಹೋಲಿಸ್ಪ್ರಿಟ್ ಇತ್ತು ರೀ ಅಂದ್ರೆ ಏನ್ರಿ ಗಿಫ್ಟ್ ಬಂದಿದ್ದಿಲ್ಲ ಪವಿತ್ರಾತ್ಮ ವರ ಬಂದಿದ್ದು ಅಲ್ದರ ಪವಿತ್ರಾತ್ಮ ಇಲ್ಲ ಅಂತಲ್ಲ ಅದ ಪವಿತ್ರಾತ್ಮ ವರ ಏನ್ ಬಂತು ಬೇರೆ ಭಾಷೆ ಮಾತಾಡೋದು ವಾಣಿ ಭಾಷೆ ಮಾತಾಡೋದು ಗಿಫ್ಟ್ ಏನ್ ಬಂತು ಅಂದ್ರೆ ಅಪೋಸು ಕೈ ಇಟ್ಟವಾಗ ಅವಾಗ ಬೇರೆಯವ್ರ ಕೈ ಇಟ್ ನೋಡಿ ತಿಮ್ಮತಿ ಹೇಳ್ತಾರೆ ಅಸ್ತವನ್ನಿಟ್ಟಿದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ ನೋಡ್ರ ಏನ್ರಿ ನಾನ್ ತಲೆ ಮೇಲೆ ಕೈ ಇಟ್ಟ ಅವಾಗ ನಿನಗೆ ಬಂದಿರೈತೆ ಕೃಪಾವರ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಬರ್ಬೇಕಾದ್ರೆ ಸ್ಪಿರಿಚುಲ್ ಗಿಫ್ಟ್ ಅಂತ ಹೇಳ್ತಾರೆ ಅದ ನೀನು ನನ್ನಿಂದ ನನ್ನ ಮೇಲೆ ಕೈ ಇಟ್ಟ ನಿನಗೆ ಬಂದಿರೋ ಸ್ಪಿರಿಚುಲ್ ಗಿಫ್ಟ್ ಅಂತ ಹೇಳ್ತಾರೆ ಇದು ಅಪೋಸ್ಟ್ಲು ಪೌಲು ತಿಮೋತಿ ಅವಾಗ ಬಂದಿರೋದು ತಿಮೋತಿ ಅಂದ್ರೆ ಕೊಡ್ಬೇಕಾಯ್ತದೆ ಕೊಡಕಾಗ್ತಾ ಇರ್ಲಿಲ್ಲ ಅಲ್ಲೇ ಸೀಸ್ ಅದಕ್ಕೆ ಅಪೋಸ್ಟ್ಲ್ ಪೋಲು ಹೆಂಗ್ ಹೇಳ್ತಾರೆ ಅಲ್ಲಿರಂತ ಎಷ್ಟೋ ವ್ಯಕ್ತಿಗಳಿಗೆ ಸ್ಪಿರಿಚುಯಲ್ ಗಿಫ್ಟ್ ಇರ್ಲಿಲ್ಲ ಹೋಲಿ ಸ್ಪಿರಿಟ್ ಇತ್ತು ಅದೇ ಸ್ಪಿರಿಟ್ ಗಿಫ್ಟ್ ಇರ್ಲಿಲ್ಲ ಆ ಗಿಫ್ಟ್ ಕೊಡಕೆ ಅಂತಾನೆ ಅಪೋಸ್ಟ್ಲ್ ಪೌಲ್ ರೋಮ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಪಡ್ತದೆ

ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ ಹ್ಮ್ ಯಾಕೆ ಅಪೇಕ್ಷಿಸ್ತೇನೆ ಅಂತ ಹೇಳಿದ್ರೆ ನಾನು ಹೆಂಗೋರ ನಿಮ್ಗೆ ಪಾರಮಾರ್ಥಿಕವಾದಂತ ಒಂದು ವರವನ್ನು ಕೊಡಕತ್ತಾ ಸ್ಪಿರಿಚುವಲ್ ಗಿಫ್ಟ್ ನಾನ್ ಡಿಸ್ಪೆನ್ಸ್ ಮಾಡಕ್ ಅಂತ ಬರೋದ್ರೆ ತುಂಬಾ ಆಸೆ ಪಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಏನೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಪೋಸ್ಟ್ಲ್ ಪೀಟರ್ ಮೇಲೆ ಕೈ ಇಟ್ಟಿ ಪ್ರಾರ್ಥನೆ ಮಾಡಿದವಾಗ ಈ ಗಿಫ್ಟ್ ಟ್ರಾನ್ಸ್ಫರ್ ಆಗೋ ನೋಡ್ಬಿಡ್ತಾರೆ ಅದಕ್ಕೆ ಏನ್ ಕೇಳ್ತಾರೆ ಅಯ್ಯೋ ಈ ಗಿಫ್ಟ್ ನನ್ಗು ಕೊಡಿ ನಾನ್ ಬೇಕಾದ ದುಡ್ಡೇ ಕೊಡ್ತೀನಿ ಅಂತ ಹೇಳ್ತಾರೆ ಅಪೋಸ್ಟ್ಲ್ ಪೋರ್ ಏನ್ ಹೇಳ್ತಾರೆ ನೋಡಪ್ಪ ಇದೆಲ್ಲ ಕೊಡಕಾಗಲ್ಲ ಏನ್ ಕೊಡಕಾಗಲ್ಲ ನಾನ್ ನಿನಗ್ ಕೊಡ್ಬೋದು ಆದ್ರೆ ನೀನು ಫರ್ದರ್ ಮತ್ತೊಬ್ಬರಿಗೆ ಕೊಡತ್ರ ಆ ಗಿಫ್ಟ್ ಕೊಡಕ್ಕೆ ಏನಿಲ್ಲ ಅದು ಸಾಧ್ಯ ಇಲ್ಲ ಎಂಟನೇ ಬರಬೇಕು ದೇವರಿಂದ ಇಪ್ಪತ್ತು ಅಪೋಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನ ಹೊಂದಿದರು ಅಪೋಸ್ತಲರು ಕೈಗಳನ್ನಿಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸಿಮೋನನ್ನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು ನಾನು ಯಾರ ಮೇಲೆ ಕೈಗಳನ್ನು ಇಡುತ್ತೇನೋ ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿರಿ ಅಂದನು ಆದರೆ ಪೇತ್ರನು ಅವನಿಗೆ ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ ದೇವರ ವರವನ್ನು ಹಣಕ್ಕೆ ಇಲ್ಲ ಪಾಲೂ ಇಲ್ಲ ದೇವರ ಮುಂದೆ ಸರಿ ಹಾ ಅದಕ್ಕೆ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ ಇವನ್ ದುಡ್ಡು ಕೊಡ್ಲಿಕ್ಕೆ ಕೊಡ್ತಿರಲಿ ಇನ್ಮೇಲೆ ಕೊಡಕ್ ಆಗ್ತಾ ಇರಲ್ಲ ಯಾಕೆ ಅಂತಂದ್ರೆ ಇದು ಅಪೋಸಸ್ ಮತ್ತೊಬ್ಬರಿಗೆ ಕೊಡ್ಬೋದಾಗಿತ್ತು ಆದ್ರೆ ಹೊಂದ್ಕೊಡಿದ್ರೆ ಮತ್ತೊಬ್ಬ ವ್ಯಕ್ತಿ ಮತ್ತೊಬ್ಬರು ಕೊಡೋಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರೆ ಅಪೋಸಲ್ಲಿ ಪೋಲ್ ಹೇಳ್ಬೇಕ್ರೆ ಹೆಂಗೊತ್ತ ಹೇಳ್ತಾರೆ ಕೊರತೆ ಸಭೆಗೆ ಹೇಳ್ಬೇಕಾರೆ ನೋಡಪ್ಪ ವಾಣಿಗಳಿರ್ತದೆ ಇರ್ತಾರೆ ಆದ್ರೆ ಸ್ವಲ್ಪ ಕಾಲ ಮಾತ್ರ ಇರ್ತದೆ ಯಾವಾಗ ಈ ವ್ಯಕ್ತಿಗಳು ಗಿಫ್ಟ್ ಗಳು ಹೊಂದ್ಕೊಂಡಿರ್ತಾರೋ ಅವರೆಲ್ಲ ಮರಣ ಹೊಂದಿದ ತಕ್ಷಣ ಇವೆಲ್ಲ ಅಂತಾನೆ ಹೇಳ್ತಾರೆ ಇಲ್ಲಿ ಒಂದನೇ ಕುರಂತ ಹದಿಮೂರನೇ ಅಧ್ಯಾಯ ಎಂಟರಿಂದ ಹತ್ತು ಓದಿ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರವಾದನೆಗಳಾದರೂ ಇಲ್ಲದಂತಾಗ್ಕೊಳ್ಳಿ ಹ್ಮ್ ವಾಣಿಗಳು ನಿಂತು ಹೋಗುವವು ಹೋಗುತ್ತದೆ ಹ ವಿದ್ಯೆಯೋ ಇಲ್ಲದಂತಾಗುವುದು ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ ಅಪೂರ್ಣವಾಗಿ ಪ್ರವಾದಿಸುತ್ತೇವೆ ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತ ಆಗುವುದು ಎಲ್ಲ ನಿಂತು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಯಾವಾಗ ಅಂತಂದ್ರೆ ವಿದ್ಯೆ ಇಲ್ಲದಂತಾಗುವುದು ಯಾವ ವಿದ್ಯೆ ಅಪ್ಪಸ್ ಎಲ್ಲ ಇನ್ನ ಬೈಬಲ್ ನ ಬರೀತಾ ಇದ್ರು ಆ ವಿದ್ಯೆ ಏನಾಗ್ತೈತಿ ಬರೀಲ್ ಪಡ್ತಾ ಇತ್ತು ಒಂದ್ಸತಿ ಬೈಬಲೆಲ್ಲ ಬರೆದಿ ತೀರಿದ್ಮೇಲೆ ಆ ಬೈಬಲ್ನ ನ ಬರೆಯಂತೆ ವಿದ್ಯೆ ಏನ್ರಿ ಇಲ್ಲದಂತ ಆಗ್ತದೆ ಏನ್ರಿ ಅಪೂರ್ಣವಾಗಿರುವಂತ ಇವಾಗ ಬೈಬಲ್ ನಾವ್ ಏನ್ ತಿಳ್ಕೊಂತ ಇದ್ರು ಆ ಕಲರ್ ಅಪಸ್ ಬರಿತಾರಬೇಕು ಇನ್ನ ಬೈಬಲ್ ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ಅಪೂರ್ಣವಾಗಿ ನಾವು ತಿಳ್ಕೊಂತ ಇದ್ದೀನಿ ಅದ್ರ ಬೈಬಲ್ ಎಲ್ಲ ಸಂಪೂರ್ಣವಾಗಿ ತಿಳ್ಕೊಂಡಿದ್ಮೇಲೆ ಏನ್ರಿ ಆ ಸಂಪೂರ್ಣವಾಗಿರೋ ಬೈಬಲ್ ಬಂದಿದ್ಮೇಲೆ ಅಪೂರ್ಣವಾಗಿರುವಂತದ್ದು ಎಲ್ಲವೂ ಏನಾಗ್ಬಿಡ್ತದೆ ಇಲ್ಲದಂತೆ ಹೋಗ್ಬಿಡ್ತಾರೆ ಅದಕ್ಕೆ ಈ ಗಿಫ್ಟ್ ಎಲ್ಲ ಅಂದ್ರೆ ಅಂಟಿಲ್ ಬೈಬಲ್ ವಾಸ್ ರಿಟರ್ನ್ ಒಂದ್ಸತಿ ಎಲ್ಲ ಬೈಬಲ್ ಕಂಪ್ಲೀಟ್ ಮಾಡಿದ್ಮೇಲೆ ಈ ಗಿಫ್ಟ್ ಯಾರೆಲ್ಲ ಹೊಂದಿದ್ಮೇಲೆ ಇವೆಲ್ಲ ಆಟೋಮೆಟಿಕ್ ಆಗಿ ಏನಾಗೋತ್ರಿ ನಿಂತ ಆ ಗಿಫ್ಟ್ ಎಲ್ಲ ಇವಾಗ ಆ ಗಿಫ್ಟ್ ಎಲ್ಲ ಏನಿಲ್ಲ ಅವಾಗೆಲ್ಲ ಇಲ್ವೇ ಇಲ್ಲ ರೀ ಅಪೋಸ್ ಲಿಪ್ ಪೋಲ್ ಹೇಳೋದು ಪ್ರೀತಿಯಲ್ಲಿ ಬೆಳೀರಿ ಅಂತ ಉತ್ಕೃಷ್ಟ ಅಂತ ಹೇಳೋದು ಇವಾಗ ನೋಡಿ ಸಭೆಗಳಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಹೇಗ್ ಮಾತಾಡ್ತಾರೆ ಅಂದ್ರೆ ಏನ್ರಿ ಅಲ್ಲಿ ಪಾಸ್ಟರ್ ಅಥವಾ ಲೀಡರ್ ಸಭಾಧ್ಯಕ್ಷನ್ ಏನ್ ಹೇಳ್ತಾ ಇರ್ತಾರೋ ಅದನ್ನೇ ಜನಗಳು ಏನ್ ಮಾಡೋದು ರಿಪೀಟ್ ಮಾಡೋದು ಫಾಲೋ ಮಾಡೋದು ಸೇಮ್ ಹಂಗೆ ಸೇಮ್ ಟು ಟೈಮ್ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿಂತೀರಿ ಇವಾಗ ದೇವತರ ಮಾತಾಡ್ತಾರ ಹೇಳಿದ್ನೇ ಯಾಕೆ ಹೇಳ್ಬೇಕು ಹಾ ಇವಾಗ ದೇವತರ ಮಾತಾಡ್ತಾ ನಾವೇನ್ ಹೇಳ್ತೀವಿ ಹೇಳಿದ್ ಹೇಳ್ತೀರಾ ಓ ಸ್ವಾಮಿ 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 ಕರ್ತಾ 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 ಕರ್ತ ಅಂತಾನೆ ಹೇಳ್ತೀರಾ ನಾವೇನ್ ಹೇಳ್ತೀರಿ ನಮ್ಮ ವಿಜ್ಞಾಪನೆಗಳನ್ನ ಸೆಂಟೆನ್ಸ್ ಅಲ್ಲಿ ಸಲಿಸ್ತೀರಿ ಒಂದು ಪ್ಯಾರಾಗ್ರಾಫ್ ಇರ್ತಾರೆ ಹೇಳಿದ್ದೆ ರಿಪಿಟೇಷನ್ ಯೋಚನೆ ಮಾಡಿದ್ರೆ ಅದು ಏನ್ ರಿಪಿಟೇಷನ್ ಅಂತಂದ್ರೆ ಹಾ ಹಾ ಇವರು ವೇದಿಕೆ ಮೇಲಿಂದ ಏನ್ ಹೇಳ್ತಿರ್ ಅದನ್ನೇ ಜನಗಳು ಏನ್ ಮಾಡೋದು ರಿಪೀಟ್ ಮಾಡೋದು ಹ ಆಮೇಲೆ ಏನೂ ಇಲ್ಲ ಅದಲ್ಲೇ ಸುಮ್ನೆ ಹೇಳಿದ್ನೇ ಹೇಳೋದು ಅದೇ ರಿಪಿಟೇಷನ್ ಅದೇ ಕಾಪಿ ಪೇಸ್ಟ್ ಅದರ ಕರ್ತನಿ ಪ್ರೀತಿ ಅಂತ ಸೋರಸುಗಳೇ ಇದು ಪವಿತ್ರ ಆತ್ಮನಾ ಯೋಚನೆ ಮಾಡ್ರಿ ಅದರ ಪವಿತ್ರ ಆತ್ಮ ಮಾತಾಡ್ತಾರೆ ಅಂದ್ರೆ ಹೇಳಿದ್ನೇ ಹೇಳ್ತಾರೆ ವಾರ ವಾರ ಅದೇ ಹೇಳ್ತಾರೆ ಇವಾಗ ದೇವರು ಮಾತಾಡ್ತಾರೆ ಅಂತ ಅಂದ್ರೆ ದೇವ್ರು ಇದೇ ಮಾತಾಡ್ತಾರೆ ಹೇಳಿದ್ ಹೇಳ್ತಾ ಇರ್ತಾರ ಇವ ನಮ್ಮ ಹತ್ರ ಹೇಳಿದ್ನ ಹೇಳ್ತಾರೆ ನಿಮ್ಗೆ ಏನಾಗ್ತಾರೆ ಹೇಳಿ ನಾನ್ ನಿಮ್ಗೆ ಹೇಳಿದ್ನ ಏನಾಗ್ತಾರೆ ನಿಮ್ಗೆ ನಿಮ್ಗೂ ಬೇಜಾರಾಗ್ಬಿಡ್ತಾರೆ ನೆಕ್ಸ್ಟ್ ವೀಕ್ ಯಾರು ಬರೋದಿಲ್ಲ ಅಲ್ವರಾ ಅದಕ್ಕೆ ಏನ ಅರ್ಥ ಮಾಡ್ಕೊಬೇಕ್ರಿ ಅದರ ಅದೆಲ್ಲ ಜನಗಳನ್ನ ಏನ್ ಮಾಡ್ಬಿಟ್ರ ಅಂತಂದ್ರೆ ಇವತ್ತು ಮಂಕ್ ಮಾಡ್ಬಿಟ್ಟಾನೆ ಸೇತಾನಿ ಪ್ರಪಂಚದೇವ್ರು ಸತ್ಯ ಸತ್ಯ ಅಂತ ಪವಿತ್ರ ಆತ್ಮಂತ ಹೆಸರು ಸುಮ್ಮನೆ ಕೈ ಬಿಟ್ಟು ದೊಡ್ಡ ದೊಡ್ಡ ಬಿಡೋದು ಬಿದ್ದೋಗ್ಬಿಡೋದು ಏನಪ್ಪಾ ಏಸು ಕ್ರಿಸ್ತು ಎಷ್ಟು ಜನ್ಮಲ್ಲಿ ಕೈ ಇಟ್ಟರೆ ಆ ಎಷ್ಟು ಜನ ಬಿದ್ದೋಗ್ ಹೇಳಿ ಒಬ್ಬರು ಎಕ್ಸಾಂಪಲ್ ನೋಡ್ಸ್ಬಿಟ್ರಿ ಬೈಬಲ್ ಅಲ್ಲಿ ಇನ್ ಫ್ಯಾಕ್ಟ್ ಬಿದ್ದೋಗಿರೋನ್ ಎದ್ ನಿಂತ್ಕೊಂಡ್ರಿ ಯಾರು ಬಿದ್ದೋಗಿರೋ ಎಕ್ಸಾಂಪಲ್ ಎಲ್ಲ ಅವಿಲ ಅವಿಲಾ ಅಂತ ಒದ್ದಾಡೋದು ಆಮೇಲೆ ಏನ್ರಿ ವಾರ ವಾರ ಅವ್ರೇ ಬಿದ್ದೋಗೋದು ಹಾ ಇದೇನಪ್ಪ ಇದು ಇದು ಪವಿತ್ರಾತ್ಮ ಯೋಚನೆ ಮಾಡ್ರಿ ಇವೆಲ್ಲ ನೋಡ್ದ ಅಂದ್ರೆ ಅವ್ರು ಆಡಂತ ರೀತಿ ವಸ್ತ್ರಗಳೆಲ್ಲ ಹಾಕಂತ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡಂತ ರೀತಿ ಇದು ದೇವ್ರ ಪವಿತ್ರಾತ್ಮ ಕೆಲ್ಸನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಅಪೋಸ್ ಪೋಲ್ ಏನ್ ಹೇಳ್ತಾರೆ ದೇವ್ರು ಸಮಾಧಾನಕ್ಕೆ ಕಾರಣನೇ ಬರುತ್ತೋ ಪವಿ ಏನ್ರಿ ಇವೆಲ್ಲ ಗಲಿಬಿಲಿ ಆಗೋದು ಇದು ಖಂಡಿತವಾಗೋ ದೇವ್ರ ಪವಿತ್ರಾತ್ಮ ಕೆಲ್ಸಾನ ಅಂತ ನಾವ್ ಮಾಡಕೋ ಥಿಂಕ್ ಮಾಡ್ಬೇಕ್ರಿ ಅಲ್ವ ದೇವರು ಪವಿತ್ರ ಅಥವಾ ಬಂದ ದೇವ್ರ ಮಕ್ಳು ಹೆಂಗಿರ್ತ ಗೊತ್ತಾ ಸಮಾಧಾನವಾಗಿರ್ತಾರೆ ದೇವಗಳನ್ನ ಓಡ್ಸಿದ್ರು ಏಸು ಕ್ರಿಸ್ತು ದೇವಗಳಿಡ್ತಂತ ಮನ್ಸುಗಳ ಮನುಷ್ಯ ಹೆಂಗಿದ್ರಂತೆ ಸಮಾಧಾನ ಕೂತಿದ್ರು ಅಂತರಿ ಜನ್ಗಳ್ ನೋಡ್ಬಿಟ್ಟು ಆಶ್ಚರ್ಯ ಬಿಡ್ತಾರೆ ದೆವ್ವ ಇಡ್ಕೊಂಡಿತ್ತಲ್ಲ ಅಂತ ಅಂದ್ಬಿಟ್ಟು ನೋಡ್ಬೇಕ್ರೆ ಅರ ದೆವ್ವ ಇಡ್ಕೊಂಡ್ರ ಮನುಷ್ಯ ಹೆಂಗಿದ್ದಂತೆ ಹಾ ಇ ವಾಸ್ ಸಿಟಿಂಗ್ ಇನ್ ಎ ಕ್ಲಿಯರ್ ಮೈಂಡ್ ಅಂತ ಹೇಳ್ತಾರೆ ತಳಿಂದ ಬುದ್ಧಿ ಉಳ್ಳವನಾಗಿ ವಾಕಾಂತಿಂದ ತಮಿಳಾಗ್ ಬಂದಿದೆ ಅದರ ಏನ್ರಿ ಒಂಬಾ ತುಂಬಾ ಕ್ಲಿಯರ್ ಮೈಂಡಿಂದ ಏನ್ ಮಾಡಿದ್ದಾವ್ ಸಮಾಜ ಕೂತಿದ್ದೀರಿ ಅದೂ ರೀ ಪವಿತ್ರಾತ್ಮ ಈ ತರ ದಡ ಬುಡ ಹೇಗ್ರಾಡಿ ಕೂಗಾಡೋದಿಲ್ಲ ಪವಿತ್ರ ಆತ್ಮ ಏನಪ್ಪಾ ಯಾರಪ್ಪ ಕೂಗಾಡೋದು ಬೈಬಲ್ ನೋಡ್ತಿದ್ರಿ ಅಪೋಸಸ್ ಎಷ್ಟು ಮಿನಿಸ್ಟ್ರಿ ಮಾಡೋದು ಎಷ್ಟು ಊರಲ್ಲಿ ಹೋಗಿ ಎಷ್ಟು ಸಭೆಗಳನ್ನ ಸ್ಥಾಪನೆ ಮಾಡೋ ಇವತ್ತು ಅವ್ರ ಕ್ರಿಯೆಗಳಲ್ಲೇ ನಾವೆಲ್ಲ ಇರೋದು ಎಂದ್ರ ಕಣ್ತನಲ್ಲಿ ಪ್ರೀತಿ ಅಂತ ಸುಳ್ಳಿ ಇವೆಲ್ಲ ಯಾವುದು ಸತ್ಯವೆದಿಗೆ ಸೀಮಿತವಾಗಿರೋದಲ್ಲ ಅದ್ಗೆ ಎಸುಕು ಸೆಳಿರೋದು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ಅಂತ ಅಲ್ವರ ಸೊ ಇದು ಅನ್ಯ ಭಾಷೆ ಬಗ್ಗೆ ಅಲ್ವರಾ ಇವಾಗ ನಾವೇನಪ್ಪ ಅಂದರೆ ಬರುವಂಥ ವಾರದಲ್ಲಿ ಅದ್ಭುತಗಳ ಬಗ್ಗೆ ಪ್ರವಾದನೆಗಳ ಬಗ್ಗೆ ದರ್ಶನಗಳ ಬಗ್ಗೆ ನಾವೇ ಮಾಡೋಣ ಬರುವಂಥ ವಾರದಲ್ಲಿ ನಾವು ನೋಡೋಣ ಓಕೆನಾ ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ಸ್ಲಿ ಸರಿ ಇವತ್ತಿನ ಸಬ್ಜೆಕ್ಟಲ್ಲಿ ಪ್ರಶ್ನೆ ಇದ್ರೆ ಮಾತ್ರ ಕೇಳಿ ಇಲ್ಲ ನೆಕ್ಸ್ಟ್ ವೀಕು ಕ್ಲಾಸ್ ಆಗಿ ಮೇಲೆ ಫುಲ್ ಡಿಸ್ಕಷನ್ ಇಟ್ಕೊಡೋಣ ತೊಂದರೆ ಇಲ್ಲ ಎರಡು ಕ್ಲಾಸ್ ಇರ್ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಡಿಸ್ಕಷನ್ ಇಟ್ಕೊಡೋಣ ನೀವು ಡಿಸೈಡ್ ಮಾಡಿ ಸರಿ ಹಂಗಾರೆ ಯಾರಿಗೇನು ಪ್ರಶ್ನೆ ಇಲ್ವಾ ನೆಕ್ಸ್ಟ್ ವೀಕ್ ನೋಡೋಣವಾ ಸರಿ ಓಕೆ ಹಂಗಾರೆ ಕೊನೆಯದಾಗಿ